ಬೆಂಗಳೂರಿನ ಭೂಗತ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅಂತೀರಾ? ಆಧುನಿಕ ಜಗತ್ತಿಗೆ ಕಾಲಿಡುತ್ತಿದ್ದಂತೆ ಹೈಟೆಕ್ ಎನಿಸಿಕೊಂಡ ಈ ಸಿಟಿ ಈ ರೀತಿ ಬದಲಾಯಿತು. ಆದರೆ ಮನುಷ್ಯ ಮಾತ್ರ ಹೈಟೆಕ್ ಆಗಲಿಲ್ಲ. ಅದೇ ಹಳೆ ದ್ವೇಷ ವೈಷಮ್ಯ ಮನುಷ್ಯನನ್ನ ಮನುಷ್ಯ ಆಳುವಂತಹ ನೀತಿ ಭೀತಿ ಗಲ್ಲಿಗಳಲ್ಲಿ ಪ್ರಾರಂಭ ಆಗೋ ಸಣ್ಣ ಪುಟ್ಟ ಜಗಳ ದೊಡ್ಡ ಜಗಳಗಳಾಗಿ ಮಾರ್ಪಾಡಾಗ್ತವೆ. ದ್ವೇಷಕ್ಕೆ ದ್ವೇಷ ಬೆಳೀತಾ ಇದ್ದ ಹಾಗೆ ದೊಡ್ಡ ಜಗಳಗಳು ಗುಂಪುಗಳಾಗಿ ಮಾರ್ಪಾಡಾಗ್ತವೆ. ಆ ಗುಂಪುಗಳನ್ನು ಬಲಿಸ್ಕೊಳ್ಳೋಕೆ ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಆಗ್ತಾರೆ. ಪೊಲಿಟಿಷಿಯನ್ ಇದ್ದ ಮೇಲೆ ಪೊಲೀಸ್ ಏನು ಮಾಡಕ್ಕಾಗಲ್ಲ. ಖಾದಿ ಕಾಕಿ ಕೈಯಲ್ಲಿದ್ದ ಮೇಲೆ ಸರ್ಕಾರನೇ ಕೈಯಲ್ಲಿದ್ದ ಹಾಗೆ ಅಂತ ಹೇಳಿ ಇವೆರಡೂ ಡಿಪಾರ್ಟ್ಮೆಂಟ್ ಮಾಡಕ್ಕಾಗದಿರೋ ಡೀಲಿಂಗ್ಸ್ ಈ ಗುಂಪುಗಳು ಮಾಡ್ತಾ ಹೋಗ್ತವೆ. ಹಣಬಲ ಹೆಚ್ಚಾಗ್ತಾ ಇದ್ದ ಹಾಗೆ ಈ ಗುಂಪುಗಳೇ ಭೂಗತ ಪ್ರಪಂಚನ ಸೃಷ್ಟಿ ಮಾಡ್ತವೆ. ಇವತ್ತು ಈ ಸಿಲಿಕಾನ್ ಸಿಟಿಯ ಒಂದೊಂದು ಏರಿಯಾದಲ್ಲಿ ಒಂದೊಂದು ಭೂಗತ ಪ್ರಪಂಚ ಸೃಷ್ಟಿಯಾಗಿದೆ. ಅಂಥ ಒಂದು ಏರಿಯಾ ಇಲ್ಲಿದೆ ನೋಡಿ. ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಏರಿಯಾ ಕರಿನಾಗನ್ ಕೈಯಲ್ಲಿ. ಬಿಕೆ ಅಂದ್ರೆ ಬೆಣ್ಣೆ ಕೃಷ್ಣ ಯಾವಾಗ ಫೀಲ್ಡಿಗೆ ಬಂದೋ ಅವತ್ತಿಂದ ಈ ಏರಿಯಾ ಅವನ ಮುಷ್ಟಿನಲ್ಲಿ ಸಿಕ್ಕಾಕೊಳ್ತು. ಬಿಕೆ ಇದ್ದಕ್ಕಿದ್ದ ಹಾಗೆ ಬೆಳೆಯೋದಕ್ಕೆ ಕಾರಣ ಏರಿಯಾ ಕೌನ್ಸಿಲರ್ ಡಿಎಂಕೆ ಅಂದ್ರೆ ಡಿ ಮುನಿಕೃಷ್ಣ. ಎಂಎಲ್ಎ ಎಲೆಕ್ಷನ್ ನಿಂತಾಗ ಬಿಕೆ ಸಪೋರ್ಟ್ ಮಾಡಿ ಗೆಲ್ತಾನೆ. ಬಿಕೆ ಕೈಯಲ್ಲಿ ಖಾದಿ ಯಾವಾಗ ಸಿಕ್ಕಾಕೊಳ್ತೋ ಕಾಕಿ ಡಿಪಾರ್ಟ್ಮೆಂಟ್ ಬಿಕೆ ಹೇಳ್ದಾಗೆ ಕೇಳೋ ತರ ಆಯ್ತು. ಬೆಣ್ಣೆ ಕೃಷ್ಣ ಬೆಳೀತಾ ಬೆಳೀತಾ ಕರಿನಾಗನ್ ಪವರ್ ಕಡಿಮೆ ಆಗ್ತಾ ಹೋಯ್ತು. ನಮಸ್ಕಾರ ಬಿಕೆ. ಬಾನಾಗ ಕೈ ಇಳಿಸ್ರ. ಅಡ್ಡಕ್ ಬಂದಿದ್ಯಾ? ಕೂತ್ಕೋ. ನನಗೆ ಮೀಟರ್ ಇರೋದಕ್ಕೆ ನಿನ್ನ ಅಡ್ಡಕ್ ಬಂದಿರೋದು. ನನ್ನ ಶತ್ರು ಜಾಗದಲ್ಲಿ ನಾನ್ ಕೂತ್ಕೊಳ್ಳೋದಿಲ್ಲ. ನನಗೆ ಇಷ್ಟ ಬಂದ ಕಡೆ ನಾ ಕೂತ್ಕೋತೀನಿ. ಎರಡೇ ಮಾತು ಶಾರ್ಟ್ ಕಟ್ ಹೇಳ್ತಾ ಇದ್ದೇನೆ. ಇವನು ನನ್ನ ತಮ್ಮ ಸತ್ಯ. ನನ್ನ ದಂಧೆನೆಲ್ಲ ಇವನೇ ನೋಡ್ಕೋತಾ ಇರೋದು. ಆ ಗೋವಿಂದ ರೆಡ್ಡಿ ಸೈಟ್ ನಾ ಒಂದೂವರೆ ಕೋಟಿ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೀನ್ ಕೈ ಹಾಕಿದ್ಯಾ ಅಂತ ಕೇಳ್ಪಟ್ಟೆ. ಬೇಡ ನೋಡು, ಫೀಲ್ಡ್ ನಲ್ಲಿ ಹೆಸರು ಮಾಡ್ಬೇಕು ಅಂತ ಬಂದಿದ್ಯಾ? ದುರಾಸೆ ಪಟ್ಟು ನಂಡಿಲಿ ಕೈ ಹಾಕ್ಬೇಡ. ನಾನು ಹಳೆ ಮರ, ಬೇರೆ ಆಳಕ್ಕೆ ಹೋಗ್ಬಿಟ್ಟಿದೆ. ಅಳ್ಳಾಡ್ಸಕ್ ಮಾತ್ರ ಹೋಗ್ಬೇಡ. ಮರ ಮೇಲ್ ಬಿಟ್ಬಿಡುತ್ತೆ, ಮುಂದುವರಿ ಬೇಡ. ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಲ್ಲಿ ಇಲ್ಲಿ ಕತ್ರಿ ಕೆಲಸ ಮಾಡ್ಕೊಂಡು ಸಾರಾಯಿ ಕುಡ್ಕೊಂಡು ಬಿದ್ದಿದ್ದ ಬಾಬು ಅಲಿಯಾಸ್ ಬೈನ್ನ ಬಿಕೆ ಕರಿನಾಗನ್ ಡೀಲಿಂಗ್ ಮಾಡೋಕೆ ಕರೆಸ್ಕೊಂಡ. ನಮಸ್ಕಾರ ಅಣ್ಣ. ಏನೋ ಭಯ್ಯ, ನೀನು ಇತ್ತೀಚೆಗೆ ಚಿಲ್ಲರೆ ಪಲ್ಲೆ ಕೆಲಸ ಕೈ ಹಾಕಿದ್ಯಾ? ಯಾಕೆ, ಯಾವ್ದು ದೊಡ್ಡ ಕೆಲಸ ಸಿಗ್ಲಿಲ್ವಾ? ಮಾಡಿದ್ರೆ ನಿಮ್ ತರ ಹೆಸರು ಮಾಡ್ಬೇಕಣ. ಇಲ್ದೇ ಇದ್ರೆ ಫೀಲ್ಡ್ ಅಲ್ಲಿ ಇದ್ದು ಏನಣ ಪ್ರಯೋಜನ? ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಿಟ್ಕೊಳಕ್ ಒಂದಿಷ್ಟು ತಟ್ಕೊಳಕ್ ಒಂದಿಷ್ಟು ಮಾಡ್ಕೋತಿದ್ದೀನಿ ಅಷ್ಟೇ. ಅದಿರ್ಲಿ, ದೊಡ್ಡ ಡೀಲ್ ಇದೆ, ಕೊಡ್ತೀನಿ. ಮಾಡ್ತೀಯ? ಆಯ್ತಣ್ಣ. ಕರಿನಾಗನೆತ್ ಬಿಡು. ಹೆಸರು ಮಾಡ್ದು ಅನ್ನೆತ್ತಿದ್ರೆ ನಿನಗೆ ಹೆಸರು. ಬಿಕೆ ಎಲ್ಲಾ ವ್ಯವಹಾರನು ತಿಳ್ಕೊಂಡ ಬಯ್ಯ ಬಿಕೆನ ಬಿಟ್ಟು ತಾನೇ ಡೀಲಿಂಗ್ ಒಪ್ಕೊಂಡ. ಅಲ್ಲಿ ಇಲ್ಲಿ ಇದ್ದ ಹುಡುಗರನ್ನ ಗುಡ್ಡ ಹಾಕೊಂಡು ಗುಂಪು ಕಟ್ಕೊಂಡು ಒಂದೇ ವರ್ಷದಲ್ಲಿ ಬಿಕೆ ಆಪೋಸಿಟ್ ಆಗಿ ಬಯ್ಯ ಬೆಳೀತಾ ಹೋದ. ಅಣ್ಣ ಬಯ್ಯ ಬಂದ. ಬೇಡ ಬೇಡ ಅಂದ್ರು ಕೊನೆಗೂ ಆ ಡೀಲಿಂಗ್ ಕೈ ಹಾಕಿದ್ಯಾ? ನನ್ನ ಹತ್ರ ಬೆಳೆದವನು ಅಂತ ಕೊನೆ ಚಾನ್ಸ್ ಕೊಡ್ತಾ ಇದ್ದೀನಿ. ಬೇಡ,
ಬಿಟ್ಬಿಡು. ನಾನ್ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ನಿನ್ ತಲೆ ಹಾಕ್ಬಿಡೋಣ. ಇದೇ ನಿನ್ ಕೊನೆ ಮಾತಾ? ಇದೇ ರೀತಿ ಭಯ ಮತ್ತೆ ಬೀಕೆ ನಡುವೆ ದ್ವೇಷ ಬೆಳೀತಾ ಹೋಯ್ತು. ಕೆಲವು ವರ್ಷಗಳ ನಂತರ ಕಾಮಾಕ್ಷಿ ಪಾ ಕೂತ್ಕೋ, ಬಿಲ್ಡಿಂಗ್ ಡೆಮಲಿಷ್ ಮಾಡಿ ಕೊಡ್ಸ್ ಬಿಡೋಣ, ಕೆಲಸ ಆಗುತ್ತೆ, ಬರ್ತೀವಣ. ಏ ತಪ್ಲೆ ಸರಿಯಲೇ ಸುಮ್ಕೆ, ಈ ದಾಂಡಿಗ್ರನ್ನೆಲ್ಲ ಸಾಕೊಂಡಿದ್ಯಾ ಅಷ್ಟೇ, ನಾಯಿ ಮನೆಯಲ್ಲಿ ಹಾಲಿದ್ದಂಗೆ ತಗ. ಸರಿಯಾಗೈತೇನೋ ಎಣಿಸ್ಕೋ, ನಿನ್ನೆ ಬರ್ಬೇಕಾಗಿತ್ತು ಕನೆಕ್ಷನ್ ಅಲ್ಲಿ ಒಂದ್ ಪೈಸಾನು ಬಿಟ್ಟಿಲ್ಲ, ಅವ್ನ್ ಯಾವನು ದುಡ್ಡು ಕೊಡ್ಲಿಲ್ಲ, ಅವ್ನ ಹೆಂಡತಿ ತಾಳಿ ಕಿತ್ಕೊಂಡ್ ಬಂದಿದ್ದೀನಿ. ಅವಳ ಪರ್ಸೆಂಟೇಜ್ ಕೊಟ್ಟು ಕಳ್ಸ, ಬೇರೆ ಯಾವ್ದಾರು ಐತೇನೋ ಇದ್ರೆ ನಿನಗೆ ತಾನೆ ಹೇಳೋದು. ನಾನು ಇನ್ ಬರ್ತೀನಿ. ಏನೋ ತಪ್ಲೆ ಅಂಗೂರ ಇಸ್ತ್ಯಾ, ಇದನ್ನ ಇನ್ನು ಸ್ವಲ್ಪ ಉದ್ದಕ್ಕೆ ಬೆಳೆಸ್ಕೋ, ಗುಡ್ಸಿ ಸಾರ್ಸಕ್ಕಾಯ್ತದೆ. ಅಯ್ಯ ಅಣ್ಣ, ಲಾಲ್ ಬಂದ. ನಮ್ ಕತ್ ಉಳಿಸಿ ಅಣ್ಣ, ನಿಮ್ದಕ್ಕೆ ಮಾಮೂಲಿ ಕೊಟ್ರೆ ನಮ್ ಕತ್ಗೆ ಖತಮ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾವ್ನೆ ಭಯ್ಯ. ಇನ್ ಮುಂದೆ ನಿಮ್ ದಂಧೆ ಮುಗೀತು, ಮಾಮೂಲಿ ವಸೂಲಿ ಮಾಡೋದು ಬಿಟ್ಟು ಮಾರ್ಕೆಟ್ಗೆ ಹೋಗಿ ಮಾಮಾ ಕೆಲಸ ಮಾಡ್ಬೇಕಂತೆ, ಇಲ್ಲ ಅಂದ್ರೆ ನಿಮ್ಗೆ ಶಂಕ ಹೋದ್ಬಿಡ್ತೀನಿ ಅಂತ ಭಯ್ಯ ಹೇಳ್ತಾವ್ನೆ. ಈ ಫೀಲ್ಡ್ ಅಲ್ಲಿ ಹೆಸರು ಮಾಡ್ಬೇಕು ಅಂತ ನನ್ನ ಹತ್ರ ಬಂದ. ಸರಿ, ಸಣ್ಣ ಪುಟ್ಟ ಡೀಲ್ ಮಾಡಿಕೊಂಡು ಆರಾಮವಾಗಿರು ಅಂತಂದ್ರೆ, ಈಗ ನೋಡಿದ್ರೆ ನನ್ನನ್ನೇ ಡೀಲ್ ಮಾಡೋದಕ್ಕೆ ಸ್ಕೆಚ್ ಆಗ್ತಾವ. ಲಾಲ್ ನೀನ್ ನಡಿ. ಆಯ್ತಣ್ಣ. ಅವನು ನನ್ನೆದ್ದತನ? ಊರು ಅಂತ ಬಾಯ್ಬಿಟ್ನ? ಭದ್ರಾವತಿ ಅಂತೆ ಸಾರ್. ಇನ್ನು ಚಿಗುರು ಬಿಸಿ ರಕ್ತ ದುಡುಕ್ ಬಿಡ್ತೀರಾ? ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ವಲ್ರೋ ನೀವು? ಕಾನ್ಸ್ಟೇಬಲ್, ಎಫ್ಐಆರ್ ರೆಡಿ ಮಾಡು. ಹಾಗೆ ಅವನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬಿಡಿ. ಭಯ್ಯ ಎಂಬ ವ್ಯಕ್ತಿಯನ್ನು ಅತಿ ದಾರುಣವಾಗಿ ಕೊಲೆ ಮಾಡಿ ಬಂಧಿತನಾಗಿರುವ ಆರೋಪಿ ಜೀವನ್ ಅಲಿಯಾಸ್ ಜೀವ ಎಂಬ ವ್ಯಕ್ತಿಯನ್ನು ಪೊಲೀಸ್ ಕಸ್ಟಡಿಗೆ ವಿಚಾರಣೆಯ ಪ್ರಯುಕ್ತ ನೀಡಲಾಗಿದ್ದು, ಮುಂದಿನ ನ್ಯಾಯಾಲಯದ ವಿಚಾರಣೆಯ ಸಂದರ್ಭದಲ್ಲಿ ಈ ಮೊಕದ್ದಮೆಗೆ ಕಾರಣಕರ್ತರಾಗಿ ಪರಾರಿಯಾಗಿರುವ ಉಳಿದ ನಾಲ್ವರನ್ನು ಬಂಧಿಸಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕೆಂದು ಘನ ನ್ಯಾಯಾಲಯವು ಪೊಲೀಸ್ ಇಲಾಖೆಗೆ ಆದೇಶಿಸುತ್ತದೆ.
ಎಲ್ಲೋ ನೋಡಿದ್ದೀನಲ್ಲ. ಓ ಡ್ಯಾಶ್, ಅಯ್ಯೋ ಇವನ. ಎಲ್ರ ಮುಂದೆ ಕೇಳಿದ್ರೆ ಗಲಾಟೆ ಮಾಡ್ತಾನೋ ಏನೋ, ಏನ್ ಮಾಡೋದು? ನನ್ನೇ ನೋಡ್ತಾ ಇದ್ದಾನೆ. ಏನ್ ಮಾಡ್ಕೋತಿದ್ದಾಳೆ ಇವಳು? ಓ ಕ್ಲೀನಿಂಗ್. EY is equal to EY is equal to A summation x squared, B summation x squared, B ಉಪ್ಪಿಲ್ಲ, ಸಕ್ಕರೆ ಇಲ್ಲ, ಕಾಫಿ ಪುಡಿ ಇಲ್ಲ. ಇದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ಬಾರ್ಸೋರ್ನ ಕಟ್ಕೊಂಡ್ರೆ ಬಾಯ್ ಬಡ್ಕೋಬೇಕು ಅಂತ. ಎಲ್ಲ ನನ್ನ ಕರ್ಮ, ನಮ್ಮ ತಾತನ್ ಮಾತು ಕೇಳಿ ಕೆಟ್ಟೆ. ಸರಿ ಗಮ ಪದ ನೀ ಪದ ಮಗ ಪಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ರಸದೀವಳಿಗೆ ನಿನ್ನಂದ ಚಂದ ಮಕರಂದ. ಈ ರಸಿಕತೆಗೇನ್ ಕಡಿಮೆ ಇಲ್ಲ. ಕೊಟ್ಟಿರೋದು ಕಾಫಿ ಅಲ್ಲ, ಹಾಲು, ಬರೀ ನೀರ್ ಹಾಲು. ಕಾಫಿಗಿಂತ ಹಾಲು ಆರೋಗ್ಯಕ್ಕೆ ಒಳ್ಳೇದು ಕಣೆ. ತರಿಸ್ಕೊಡಕ್ ಆಗದೆ ಇದ್ದಾಗ ಈ ಡೈಲಾಗ್ ಎಲ್ಲ ಮಾಮೂಲಿನೇ. ಅದೇ ಕಾಫಿ ಪುಡಿ ಇದ್ದಾಗ ಹತ್ತು ನಿಮಿಷಕ್ಕೆ ಒಂದ್ಸಲ ಅಂಬು ಕಾಫಿ ಕೊಡೆ, ಅಂಬು ಕಾಫಿ ಕೊಡೆ ಅಂತ ಮೈ ಪೊರ್ಚ್ಕೊಳತರ ಕಿರ್ಚ್ಕೋತೀರಾ? ಇದು ಒಂದ್ ಸಂಸಾರ ಅಂತ ಮಾಡ್ಬೇಕು. ಮ್ಯೂಸಿಕ್ ಡೈರೆಕ್ಟರ್ ಅಂತ ಮದ್ವೆ ಮಾಡ್ಕೊಂಡು 18 ವರ್ಷ ಆಯ್ತು. 3 ತಿಂಗಳಿಗೆ ಒಂದ್ ಡ್ರಾಮಾ ಕಂಪನಿ, ಸಂಗೀತ್ ಪಾಠ ಹೇಳ್ಕೊಡಕ್ಕೆ 4 ಮಕ್ಳು, ಬಿಟ್ರೆ ಬೇರೆ ಯಾರು ಮೂಸೋರ್ ಗತಿ ಇಲ್ಲ. ಸರಸ್ವತಿನ ಅಷ್ಟೊಂದು ಹೇಳಿಸ್ಬಿಡ್ವೆ. ಈ ಸರಸ್ವತಿ ನಮಗ್ ಒಲದ್ರೆ ಲಕ್ಷ್ಮಿ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ದಿರ್ತಾಳೆ. ಬಿದ್ದಿರ್ತಾಳೆ ಬಿದ್ದಿರ್ತಾಳೆ. ಇನ್ನು 1 ವರ್ಷ ಕಳೆದ್ರೆ 18 ವರ್ಷಕ್ಕೆ ನಮ್ಮ ಮಗಳು ಬಿದ್ದಿರ್ತಾಳೆ. ಅವಾಗ ಗೊತ್ತಾಗುತ್ತೆ ಲಕ್ಷ್ಮಿ ಬೆಲೆ ಏನು ಅಂತ. ಏನೆ ಅಣಕ್ತೀಯ? ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ಈ ಶ್ಯಾಮಲ ಶಾಸ್ತ್ರಿ ಸಂಗೀತ ಜ್ಞಾನಿ ಅನಿಸ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಜ್ಯೋತಿ ಬೆಳಗಿಸ್ತಾನೆ ಕಣೆ. ಜ್ಯೋತಿ ಬೆಳಗಿಸ್ತೀರ? ಮನೆ ಜ್ಯೋತಿ ಬೆಳಗಿಸಕ್ಕೆ ಎಣ್ಣೆ ಇಲ್ಲ, ಇನ್ನು ಚಿತ್ರರಂಗದ ಜ್ಯೋತಿ ಬೆಳಗಿಸ್ತಾರಂತೆ. ಚಿಲ್ಲರೆ ಇದ್ರೆ ಕೊಡಿ, ಎಣ್ಣೆ ತರಿಸ್ಬೇಕು. ಇಷ್ಟರಲ್ಲೇನ್ರಿ ಬರುತ್ತೆ? ಬ್ರೆಡ್ ತರಿಸ್ಬೇಕು, ಬ್ರೆಡ್ ಕಾಸ್ಟ್ಲಿ ಆಗ್ಬಿಟ್ಟಿದೆ ಇವಾಗ. ಕೊಡಿ ಕೊಡ್ರಿ, ಸಾಕು. ಇದು ಬೇರೆ ನಮ್ಮ ಏರಿಯಾದಲ್ಲಿ. ಲೋ ಪ್ರಕಾಶ, ಇವಳು ಇಷ್ಟ ದಿವಸ ನಮ್ಮ ಏರಿಯಾ ಅಂತ ನಮ್ಗೆ ಗೊತ್ತಾಗ್ಲಿಲ್ವಲ್ಲ. ಅವಳೇನ್ ಸಾನಿಯಾ ಮಿರ್ಜಾ ತೆಂಗಿನ ಎಲ್ರಿಗೂ ಗೊತ್ತಾಗೋದಕ್ಕೆ ಯಾರೋ ಏರಿಯಾ ಹೊಸದಾಗ ಬಂದಿರ್ಬೇಕು. ಕೆಲ್ಸ ನೋಡಲು ಆಯ್ತು ತಂದೆ. ನೋಡ್ದನ ಏನ್ ದಿಮ್ಮಕ್ಕೊಳಗೆ ನನ್ನೇ ಗುರಾಯಿಸ್ಕೊಂಡು ಹೋಯ್ತವಳೆ. ಅವಳು ಪಾಕಿಸ್ತಾನ, ನೀನ್ ಇಂಡಿಯಾ. ನೀನ್ ಗುರಾಯಿಸೋದಿಕ್ಕೆ ಕೆಲ್ಸ ನೋಡಲು. ಶಶಿಯಾ ತಗೊಂಬೋಗ. ನನ್ನ ಮಗ ಯಾವ್ದೋ ವೀಕ್ಷಸ್ ಇಟ್ಕೊಂಡು ಡ್ಯಾಚಕ್ ಕೊಡ್ತಾನೆ ಅವನಲ್ಲ.
ಏನ್ರಿ ನಿಮ್ಗೆ? ಆ ಹಾಳು ಬಯಲಿನ ಕುಯ್ಯ ಕುಯ್ಯ ಅನ್ನಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಭೂಕಂಪ ಆದ್ರೂ ಗೊತ್ತಾಗಲ್ಲ, ಬಾಂಬ್ ಇದ್ರೂ ಗೊತ್ತಾಗಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಹೋಗ್ಬೇಕು. ಕರ್ಮ ಕರ್ಮ ನಂದು. ಅಯ್ಯೋ ಯಾರಪ್ಪ ನೀವೆಲ್ಲ? ನೀವು ಹುಡ್ಕೊಂಬರೋಂಥವ್ರು ಯಾರು? ನಮ್ಮ ಮನೇಲಿ ಇಲ್ಲಪ್ಪ. ಅಯ್ಯೋ ನಾವ್ ಅಂತವ್ರಲ್ಲಮ್ಮ, ನಾನು ಪ್ರೊಡಕ್ಷನ್ ಮ್ಯಾನೇಜರ್, ಇವರೆಲ್ಲ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್? ಸಂಗೀತದ ಮೇಷ ಮನೇಲಿ ಇದ್ದಾರ? ಇದ್ದಾರೆ ಇದ್ದಾರೆ, ಬನ್ನಿ ಬನ್ನಿ. ರೀ ರೀ ಏನ್ರಿ, ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ನಮಸ್ಕಾರ ಶಾಸ್ತ್ರಿಗಳೇ, ಸೇಫ್ ಆಗಿದ್ದೀರಾ? ಶಾಸ್ತ್ರಿಗಳೇ, ಸೇಫ್ ಆಗಿದ್ದೀರಾ ಅಂದ್ರೆ ಚೆನ್ನಾಗಿದ್ದೀರಾ ಅಂತ ಅರ್ಥ. ಸ್ವಲ್ಪ ಕಾಫಿ ತರ್ತೀನಿ. ಕಾಫಿ ಬೇಡಮ್ಮ, ತಲೆ ಮಾಂಸ ಕಲ್ಸು ಕುಡಿದು ಬಂದಿದೀವಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಾವೆಲ್ಲ ಎಲ್ಲಿಂದ ಬಂದ್ರಿ? ನಮ್ ಜಿಲ್ಲೆ ಜಂಗಲ್ಪಳ್ಳ. ನನ್ನ ಹೆಸರು ಲಟ್ಟೆ ಬಾಬು. ನನ್ನ ಹೆಸರು ಪಚಡಿ. ಈ ಪಿಕ್ಚರ್ ಪ್ರೊಡಕ್ಷನ್ ಮ್ಯಾನೇಜರ್, ಇವರು ಸೊಳ್ಳೆ ಅಂತ ಡೈರೆಕ್ಟರ್. ನನ್ನ ಹೆಸರು ಕುರುಪ್ ಮೋಹನ ಅಂತ. ಇದೇನ್ರಪ್ಪ, ಹೇಳೋದಕ್ಕೂ ಕಷ್ಟ ಕೇಳೋದಕ್ಕೂ ಕಷ್ಟವಾಗಿದೆಯಲ್ರಪ್ಪ ನಿಮ್ ಹೆಸರು. ಏನ್ ಮಾಡೋದು ಶಾಸ್ತ್ರಿಗಳೇ, ಇವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಐಡೆಂಟಿಟಿ ಇಟ್ಕೊಂಡಿರೋ ಹೆಸರುಗಳಷ್ಟೇ. ನಿಮ್ ಹೆಸರು ಕೇಳಿ ನನ್ ಜನ್ಮ ಪಾವನ ಆಯ್ತರಪ್ಪ. ಅಯ್ಯೋ ಅಂತ ದೊಡ್ಡ ಮಾತಾ ಕಟ್ಟಿರೋ ಶಾಸ್ತ್ರಿಗಳೇ, ತಗೊಳ್ಳಿ 10,000 ಇದೆ ಅಡ್ವಾನ್ಸ್. ನೋಡಿ ಶಾಸ್ತ್ರಿಗಳೇ, ಇವನು ನಮ್ಮ ಹುಡುಗ ಸೊಳ್ಳೆ, ಇವನನ್ನ ಡೈರೆಕ್ಟರ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡ್ಬಿಟ್ಟಿದೀವಿ. ನೀವು ಒಳ್ಳೆ ಚೂಡ್ ಹಾಕ್ಬಿಟ್ಟು ನಮ್ ಪಿಕ್ಚರ್ನ ಜಗ ಜಗ ಅಂತ 100 ಡೇಸ್ ಮಾಡ್ಬಿಡ್ಬೇಕು. ಸರಿಯಪ್ಪ, ಅದೇ ನಿಮ್ ಸ್ಟೋರಿ, ಆ ಸಾಂಗ್ ಸಿಚುವೇಶನ್ ಏನು ಅಂತ ಹೇಳಿದ್ರೆ ನಾನು ಪ್ರಯತ್ನ ಮಾಡ್ತೀನಿ. ಸರ್ ಸ್ಟೋರಿ ತುಂಬಾ ಡಿಫ್ರೆಂಟ್ ಆಗಿದೆ ಸರ್, ಅದಕ್ಕೆ ಯಾರಿಗೂ ಹೇಳಲ್ಲ. ಅದೇನು ಸಾಂಗ್ ಸಿಚುವೇಶನ್ ಅಂತ ಹೇಳ್ತಿರಲ್ಲ, ಅದನ್ನ ಹೇಳ್ತೀನಿ ಕೇಳಿ. ಓಪನಿಂಗ್ ಹೀರೋಯಿನ್ ಸರ್ಕ್ ಅಂತ ಒಂದ್ ನಿಂತ್ಕೊತಾಳೆ ಸರ್, ಹಂಗೆ ಹೀರೋ ಎಂಟ್ರಿ ಸರ್, ಹಂಗೆ ಹೀರೋಯಿನ್ ಮತ್ತೆ ಸರ್ಕ್ ಅಂತ ಎಂಟ್ರಿ ಸರ್. ಹಂಗೆ ನೋಡ್ತಾ ಇದ್ರೆ ದ್ವೇಷ ಬೆಂಕಿ ಹತ್ತುರಿತೈತೆ ಸರ್. ಇವಳು ಅವನ್ನ ಕೊಚ್ಚಾಕೋತಾರ, ಅವ್ನ ಇವಳನ್ನ ಕೊಚ್ಚಾಕೋತಾರ ಸರ್. ಹಂಗೆ ನೋಡ್ತಾ ಇರ್ತಾರೆ ಸರ್, ಹಂಗೆ ನೋಡ್ತಾ ಇದ್ರೆ ಹೀರೋಯಿನ್ ಕೈಲಿ ಲಾಂಗು ಕಟ್ ಮಾಡಿದ್ರೆ ಸಾಂಗು ಸರ್. ಒಂದ್ ನಿಮಿಷ, ಇಲ್ಲಿ ಆ ಹೀರೋಯಿನ್ ಕೈಲಿ ಲಾಂಗು ಮಚ್ಚು ಎಲ್ಲ ಹಿಡಿಸೋದು ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ಸ್ವಾಮಿ ಅವ್ರು ಏನ್ ಹೇಳ್ತಾರೆ ಕೇಳ್ರಿ ಸರ್. ಹೀರೋ ಕೈಲಿ ಲಾಂಗ್ ಹಿಡಿಸೋದು ಮಾಮೂಲಿ, ಇಲ್ಲಿವರೆಗೂ ಹೀರೋಯಿನ್ ಕೈಲಿ ಯಾರು ಲಾಂಗೇ ಹಿಡಿಸಿಲ್ಲ. ಹಂಗೆ ನೀವು ಟ್ರೆಂಡ್ ಹುಟ್ಟಾಕ್ಬಿಡ್ತೀನಿ ಸರ್. ಶಾಸ್ತ್ರಿಗಳೇ, ಅವಕಾಶ ಮನೆ ಬಾಗ್ಲಿಗ್ ಬಂದಿದೆ, ಗಿಟ್ಟಿಸ್ಕೊಳ್ಳೋದು ನೋಡ್ರಿ. ಅಲ್ರಿ ನೀವು ಅವಕಾಶ ಕಳ್ಕೊಂಡು ನಮ್ ಕಮಿಷನ್ ಯಾಕ್ರಿ ಕತ್ರಿ ಆಗ್ತೀರಾ? ಬೇಗ ಒಂದ್ ಟ್ಯೂನ್ ಹಾಕಿ ತೋರ್ಸ್ರಿ. ನೀವ್ ಹೇಳಿರೋ ಆ ಡಿಫ್ರೆಂಟ್ ಸಿಚುವೇಶನ್ ಗೆ ಲಿರಿಕ್ ಬರೆದು ಟ್ಯೂನ್ ಹಾಕ್ಬೇಕು ಅಂದ್ರೆ ದಯವಿಟ್ಟು ಒಂದ್ 2 ದಿನ ಆದ್ರೂ ಟೈಮ್ ಬೇಕಾಗುತ್ತೆ. ಹೌದೌದು, ಎಲ್ರು ಹೇಳ್ತಾರೆ ಪಿಕ್ಚರ್ ಚೆನ್ನಾಗಿ ಬರ್ಬೇಕು ಅಂದ್ರೆ ಟೈಮ್ ಬೇಕೇ ಬೇಕು ಅಂತ. ನೀವ್ ಬೇಕಾದ್ರೆ 2 ದಿವಸ ಟೈಮ್ ನ ಹೆಚ್ಚಿಗೆ ತಗೊಳ್ಳಿ, ನಮ್ ಪಿಕ್ಚರ್ ಬರ್ತ ಸಖತ್ ಬರ್ಬೇಕು. ಬರಲಾ ಶಾಸ್ತ್ರಿಗಳೇ? ನಮಸ್ಕಾರ. ಬರಲಾ ಶಾಸ್ತ್ರಿಗಳೇ? ನಮಸ್ಕಾರ. ಅಪ್ಪ ನರಸಿಂಹ ಸ್ವಾಮಿ, ಇವತ್ತು ನನ್ನ ಆಸೆ ಈಡೇರಿಸಿದ್ಯಪ್ಪ. ಜಾಸ್ತಿ ಆಸೆ ಪಡ್ಬೇಡ್ವಿ, ಕೈಗೆ ಬಂದಿದ್ದು ಬಾಯಿಗೆ ಬರ್ದೆ ಹೋದಿತ್ತು. ಬಿಡ್ತು ಅನ್ನಿ, ಅಂತ ಮಾತು ಯಾಕೆ ಆಡ್ತೀರಾ? ಇನ್ಮೇಲೆ ನೋಡ್ತಾ ಇರಿ, ಎಲ್ಲ ಒಳ್ಳೇದಾಗತ್ತೆ. ಪುಣ್ಯ ಕಾಲೇಜ್ಗೆ ಹೋಗಕ್ಕೆ ಸೈಕಲ್ ಬೇಕು ಅಂತ ಹೇಳ್ತಾ ಇದ್ಲು ರೀ. ಪಾಪ ಕಣ್ರಿ, ಅವಳಿಗೆ ಸೈಕಲ್, ನಿನ್ಗೆ ನುಲಿಬೇಡ. ಹೇಗೂ ದುಡ್ಡು ನಿನ್ ಕೈಲೇ ಇದೆ, ಬೇಕಾಗಿತ್ತಗೋ. ನಿಜವಾಗ್ಲಿ ಏನ್ರಿ, ನೀವ್ ಎಷ್ಟು ಒಳ್ಳೆ ಗಂಡ ರೀ. ಫಸ್ಟ್ ನೈಟ್ ಅಲ್ಲಿ ಕೊಟ್ಟಿರೋ ಸ್ಮೈಲು ಈಗ ಕೊಡ್ತಿದ್ದಾಳೆ. ದುಡ್ಡಿದ್ರೆ ಗಂಡ, ದುಡ್ಡಿಲ್ಲ ಅಂದ್ರೆ ದಂಡ ಪಿಂಡ. ಸೈಕಲ್ನೇ ಕಾರ್ ರೇಂಜ್ ಅಲ್ಲಿ ಪೋಸ್ ಕೊಟ್ಕೊಂಡು ಹೋಯ್ತಾಳಲ್ಲ ಇವಳು, ನಮ್ ಮುಂದೆ ಪೋಸಾ? ಇರ್ಲಿ, ಏಯ್ ಪೋಸ್ ಕೊಡೋದಿಕ್ಕೆ ಸೈಕಲ್ ಯಾವ್ದು ಕಾರ್ ಯಾವ್ದು? ಹೌದು, ನೀನ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಇರ್ತಂದೆ ಅದು ನಮ್ಮ ಗಿರಾಕಿ. ಅಯ್ಯೋ ಬಿದ್ರಾ, ಎದಳಿ ಎದಳಿ ಎದಳಿ, ಅಯ್ಯೋ ಅದನ್ನ ಸರಿ ಮಾಡ್ಕೊಳ್ಳೋ ಬಿರೋದು. ಬನ್ನಿ ಬನ್ನಿ, 5 ನಿಮಿಷ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಬನ್ನಿ ನನ್ ಬನ್ನಿ. ಅಯ್ಯೋ ಬನ್ನಿ ಬೇಡ, ಓಕೆ ಓಕೆ ಹೊಸಾದೆ ಬಿಡಿ. ಚರಾಕ ವೆಲ್ಡಿಂಗ್ ಮಿಷಿನ್ ಕೊಡು, ಪಕ್ಕದಲ್ಲೇ ಐತೆ, ಅದನ್ನೇ ಎತ್ಕೊಡು. ನೋಡ್ದ ದೌಲತ್ನ ಮೇಡಮ್? ಏನು ಪೆಡಲ್? ಓ ಪೆಡಲ್ ತಗೊಳ್ಳಿ. ತಗೊಳ್ಳಲ್ಲ ಕ್ಲಾಸ್ ಏನ್ ನಿಮ್ಮ ಅಪ್ಪ ಕೊಡ್ತಾನ?
ಬಿಲ್ಡಿಂಗ್ ಮಾಡೋ ಖಜೂರ್ ಆಯ್ತಣ್ಣ, ಬೀಡ ತಿನ್ಕೊಂಡು ಹಂಗೆ 5 ನಿಮಿಷ ಕುಂತೀರಿ, ಮಾಡ್ಕೊಟ್ಟು ಬಿಡ್ತೀನಿ. ಬಿಟ್ರೆ ಮಕ್ಕಳ ಮೇಲೆ ಹೋಗಿ ಹತ್ರ ಅವನಲ್ಲಪ್ಪ. ನಟರಾಜ್ ಅಣ್ಣ, ಯಾರಮ್ಮ ಅವಳು? ಅವಳ ಆರ್ಮಣಿ ಮೇಷ್ಟು ಮಗಳು. ನಮ್ಮ ಆರ್ಮಣಿ ಮೇಷ್ಟು ಶಾಸ್ತ್ರಿಗಳ ಮಗಳ. ಚೆನ್ನ ಮಾರ್ಸ್ಬಿಟ್ಟವನೆ ಚಿಕ್ಕಣ್ಣಿ. ಕೂತಿರ ಪೊಸಿಷನ್ ಓಕೆ, ನಿಂತ್ಕೊಳ್ಳಿ, ಏಟ್ ನೋಡ್ತೀವಿ. ಬಿಳಿ ಜಿರ್ಲೆ ಸೈಕಲ್ ಎಲ್ಲೇ? ಇಂಜಿನಿಯರಿಂಗ್ ಶಾಪ್ ಅಲ್ಲಿ ಇದೆ. ಅಲ್ಲಿ ಯಾಕೆ ಬಿಟ್ಟೆ ಅದನ್ನ? ವೀಲ್ಗೆ ವೀಲ್ ಸಿಕ್ಕಾಕೊಂಡು ಬಿದ್ದ್ಬಿಟ್ಟೆ, ಪೆಡ್ಲು ಮುರಿದೋಯ್ತು. ಹೊಸ ಸೈಕಲ್ ಅಲ್ವೇನೆ, ಅದ್ಯಾಕೆ ಮುರಿದೋಯ್ತು? ಹೊಸ ಸೈಕಲೇ, ಬಿದ್ರೆ ಮುರಿದೋಯ್ತು. ನಾನು ಎಷ್ಟು ಸಲ ಹೇಳಿದೆ ಸೈಕಲ್ ಬೇಡ, ಸೈಕಲ್ ಬೇಡ, ಸೈಕಲ್ ಬೇಡ ಕೇಳಿದ್ರೆ ಯಾರಾದ್ರು ನೀನು ಇದೀಯಾ ತಕತೈ 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 ಅಂತ ಕುಣಿಯಕ್ಕೆ? ನಾನ್ ತಕತೈ ಅಂತ ಕುಣಿದೆ ಅಂತ ನಾನ್ ಕೇಳಿದ್ದೆಲ್ಲ ಕೊಟ್ಬಿಟ್ಟಿದ್ದೀರಾ ಅಮ್ಮ? ಮೊದ್ಲು ಏರಿಯಾ ಮನೆ ಖಾಲಿ ಮಾಡ್ಬೇಕು. ಯಾಕೆ, ಏನಾಯ್ತು? ಇದೇ ಏರಿಯಾದಲ್ಲಿ ಇದ್ರೆ ಯಾರಾದ್ರೂ ನಿಮ್ ಮಗಳನ್ನ ಹೊತ್ಕೊಂಡು ಹೋಗ್ಬಿಡ್ತಾರ ಅಷ್ಟೇ. ಅಯ್ಯೋ ಬಿಡ್ತೊನ್ನೆ, ಅದ್ಯಾ ಕನಿಷ್ಠದ್ ಮಾತಾಡ್ತೀಯಾ? ಇನ್ ಏನಮ್ಮ, ಈ ಏರಿಯಾದಲ್ಲಿ ಬರೀ ಪೊರ್ಕಿಗಳು ರೌಡಿಗಳು, ನನ್ನ ರೇಗಸ್ತಾನ ಇರ್ತಾರ. ರೇಗಸ್ತಾನ ಇದ್ ಬಿಡ್ತಾರೆ. ನೀನ್ ಯಾಕೆ ಆ ಕಡೆ ಈ ಕಡೆ ನೋಡ್ಬೇಕು ಮಂಗಂತರ? ನೆಟ್ಟಿ ಕಣ್ಣು ಮುಚ್ಕೊಂಡು ಮನೆ ಬರಕಾಗಲ್ಲ ನಿನ್ಗೆ? ಕಣ್ಣು ಮುಚ್ಕೊಂಡು ತಲೆ ಬಗ್ಗಿಸ್ಕೊಂಡು ಜೀವನ ಮಾಡ್ಬೇಕು. ಇಂಥವ್ರನ್ನ ಕಟ್ಕೊಂಡ್ ಮೇಲೆ ಇನ್ ಹೇಗ್ ಜೀವನ ಮಾಡಕ್ಕಾಗುತ್ತೆ? ಒಳ್ಳೆ ಮನೆ, ಒಳ್ಳೆ ಗಂಡ, ಒಳ್ಳೆ ಏರಿಯಾ ಪಡ್ಕೊಳ್ಳೋಕು ಕೇಳ್ಕೊಂಡ್ ಬಂದಿರ್ಬೇಕು ಕಣೆ. ಏನು ಸುತ್ತಿ ಬಳಸಿ ಕೆಟ್ಟ ಗಂಡ ಅಂತ ಹೇಳ್ತಾ ಇದೀಯ ನೀನು? ಇನ್ನೇನು ದಿನ ತುಪ್ಪದಲ್ಲಿ ಕೈ ತೊಳಸ್ತಾ ಇದೀರಾ? ದಿನ ಬೆಳಕಾದ್ರೆ ಸಾಲ ಮಾಡೋ ತಪ್ಪಲ್ಲ. ಓಹೋಹೋ, ಏನ್ ಮಹಾದೊಡ್ಡ ಮಂತ್ರಿ ಮಹೋದಯರ ಮಗಳು, ಬಾಜಾ ಭಜಂತ್ರಿ ಬಾರ್ಕೊಂಡು ನಿನ್ಗೆ ಮೆರವಣಿಗೆ ಮಾಡ್ಬೇಕಾಗಿತ್ತು ನಾನು? ಮಂತ್ರಿ ಮಗಳಾಗಿದ್ರೆ ನಿಮ್ಗೆ ಯಾಕ್ರಿ ಕಟ್ಕೋತಾ ಇದ್ದೆ? ಯಾವ್ದಾರು ಡಾಕ್ಟರ್ ಎಂಜಿನಿಯರ್ನ ಮದ್ವೆ ಮಾಡ್ಕೋತಾ ಇದ್ದೆ. ಅನಿಷ್ಟ ನನ್ ಜೀವನ ಗಂಟು ಬಿದ್ದಿರಲ್ಲ. ಅನಿಷ್ಟ ಅಲ್ಲ, ನಾನು ಯಾವತ್ತು ನಿನ್ ಗಂಟು ಹಾಕೊಂಡು ಅವಶ್ಯ ಶುರುವಾಯ್ತು. ನನ್ನ ಅನಿಷ್ಟ ನಿಂದೊಂದು ಹೇಳ್ತೀನಿ ಮನ, ರಾಕ್ಷಸಿ ಜನ್ಮ ಬಾಯ್ಬಿಟ್ಟೆ. ರಾಕ್ಷಸಿ ಜನ್ಮ ಸರಿ ಇಲ್ಲ, ಸರಿ ಇಲ್ಲ. ನೀನು ಯಾಕೆ ನನ್ ಜೊತೆ ಸಂಸಾರ ಮಾಡ್ಕೊಂಡಿಲ್ಲ? ಒಂದೆಲ್ಲ ಒಂದಿನ ನೀನ್ ಇದೆ ಮಾತಾಡ್ತಾ ಇದ್ರೆ ನಾನೇ ಸುಳ್ಳು ಬಿಡ್ತೀನಿ. ನೀನ್ ಸುಮ್ನೆ, ನಿಮ್ಮ ಇಬ್ಬರ ಜಗಳ ಇರೋದ್ ಮುಗಿಯಲ್ಲ, ಮಾಡ್ಕೊಳ್ಳಿ. ಏನ್ 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 ಬೇಕು ಮಾಡ್ಕೊಳ್ಳೋದು? ನಿನ್ ಜೊತೆ ಬದುಕೋದಕ್ಕಿಂತ ಸಾಯೋದೇ ಮೇಲೆ ನಾನು. ಹೌದು, ಇನ್ನು ಎಷ್ಟು ವರ್ಷ ಹೀಗೆ ಅನುಭವಿಸ್ಬೇಕೋ ಗೊತ್ತಿಲ್ಲ. ಹಲೋ, ಹಾಯ್. ನೀವಾ? ಹಾಯ್. ಅದು 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 ನನ್ ಸೈಕಲು. ನಿಮ್ ಸೈಕಲ್ ನೆನ್ನೆ ರೆಡಿ ಆಯ್ತು, ಬರ್ತೀನಿ ಅಂತ ಕಾಯ್ತಿದ್ದೆ. ಅಯ್ಯೋ, ಕೈ ಗೇಟ್ ಆಗಿದೆ. ಇದೆಲ್ಲ ನಮಗ್ ಮಾಮೂಲಿ ಬಿಡಿ. ಸಾರಿ, ನೆನ್ನೆ ನನ್ನಿಂದ ನಿಮ್ಗೆ ತುಂಬಾ ಏಟ್ ಆಗಿದೆ ಅನ್ಸುತ್ತೆ.
ಹಾಗೇನಿಲ್ಲ ಐ ಆಮ್ ಆಲ್ ರೈಟ್ ಇಂಗ್ಲಿಷ್ ಹುಡುಗಿಯರ ಮುಂದೆ ಕನ್ನಡನೇ ಮರ್ತೋಗ್ಬಿಡ್ತು ಅನ್ಸುತ್ತೆ ಪಾಪ ತಗೊಳ್ಳಿ ಬೇಡ ಇಲ್ಲ ತಗೊಳ್ಳಿ ಪ್ಲೀಸ್ ಬೇಡ ತಗೊಳ್ಳಿ ಬೇಡ ತಗೊಳ್ಳಿ ಬೇಡ ತಗೊಳ್ಳಿ ಪ್ಲೀಸ್ ಬೇಡ ತಗೊಳ್ಳಿ ಕೊಡ್ರಿ ಇಲ್ಲೇ ಬೆಟ್ರೆ ಸಾಯಂಕಾಲ ದೂರ ರಿಯಲ್ಸ್ ಅಲ್ಲಿ ಮಾಡ್ತಾನೆ ಇರ್ತೀರಾ ಥೂ ಥ್ಯಾಂಕ್ಸ್ ಬಾಯ್ ಮೇಡಮ್ ನಿಮ್ ಜೊತೆಗೆ ಬರ್ತಿದ್ಲಲ್ವಾ ಆ ಹುಡುಗಿ ಬರ್ಲಿಲ್ವಾ ಅವಳ ಕಳ್ದೋಗಿದ್ದಾಳೆ ಮೊದ್ಲು ಹೇಳಿದ್ರೆ ನಾನು ಕಳ್ದೋಗ್ಬಿಡ್ತಿದ್ದೆ ಪೇಶಂಟ್ ಇದ್ರ ಅಶೋ ಇಲ್ಲಪ್ಪ ನಮ್ಮನೇಲಿ ಬೆಳಗಿನ ತಿಂಡಿಗೆ ಬ್ರೆಡ್ ಉಪ್ಪಿನಕಾಯಿ ಅಭ್ಯಾಸ ಬ್ರೆಡ್ ನ ಟೀಯಲ್ಲಿ ನೆಂಚ್ಕೊಳ್ಳೋದು ನೋಡಿದೀನಿ ಉಪ್ಪಿನಕಾಯಿನ ಊಟದಲ್ಲಿ ನೆಂಚ್ಕೊಳ್ಳೋದು ನೋಡಿದೀನಿ ಯಾವ್ದ್ರಿ ಹೊಸ ಕಾಂಬಿನೇಷನ್ ಬ್ರೆಡ್ ಜೊತೆ ಉಪ್ಪಿನಕಾಯ ಸರಿ ಸರಿ ನನ್ ಕಾಲೇಜ್ ಟೈಮ್ ಆಯ್ತು ಮತ್ತೆ ಹೋಗಿ ಸಿಗ್ತೀರಾ ನಾನ್ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ದಕ್ಷಿಣಾನಂದಿ ಮುಖ ದೇವಸ್ಥಾನದಲ್ಲಿ ಭರತನಾಟ್ಯಂ ಕ್ಲಾಸ್ ಹೋಗ್ತೀನಿ ಆಮೇಲೆ ಸಂಜೆ ಟ್ಯೂಷನ್ ಹೋಗ್ತೀನಿ ಬೆಳಿಗ್ಗೆ ಬೇಕರಿಗೆ ಹೋಗ್ತೀನಿ ಅಶೋ ನೋಡು ನೀನ್ ಕೇಳಿದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದೀನಿ ಸರಿ ನಾನ್ ಬರ್ಲ ಬರ್ತೀರಾ ಬನ್ನಿ ಹೊರಡ್ತೀನಿ ಆಯ್ತು ಹೊರಡಿ ನೋಡು ನಾನ್ ನಿನ್ ಜೊತೆ ಮಾತಾಡ್ದೆ ಅಂತ ಹೇಳಿ ನಾಳೆಯಿಂದ ನನ್ ಹಿಂದೆ ಬಂದ್ ಮಾತಾಡಿಸ್ರೆ ನನ್ಗಿಷ್ಟ ಆಗಲ್ಲ ಇಂತ ತೋಂತದಿ ಇಂತ ತನತೋ ತನಿ ತಂದ್ರದಾನಿ ದಿನತೋ ನದಿರ್ದಿ ಇಂತ ತೋಂತದಿ ಇಂತ ತನ ತೋಂತ ತೋಂತ ತಾಮ್ ತಿತ ತೋಂತ ತಾಮ್ ನದಿರ್ದಿ ಇಂತ ತೋಂತದಿ ಇಂತ ತನತೋ ತನಿ ತಂದ್ರದಾನಿ ದಿನತೋ ನದಿರ್ದಿ ಇಂತ ತೋಂತದಿ ಇಂತ ತನ ತೋಂತ ತೋಂತ ತಾಮ್ ತಿತ ತೋಂತ ತಾಮ್ ತಕ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ಮಕ್ಕಳೇ ಇವತ್ ಮುಗಿತು ನಮಸ್ಕಾರ ಮಾಡಿ ಏ ಪುಣ್ಯ ಪುಣ್ಯ ಲೇ ಏನೈತೆ ಸಾರಿ ಸಾರಿ ಮಗ ಮಗ ಇವನೆ ಹಂಗೆ ರಿವರ್ಸ್ ಗೇರ್ ತಗೊಂಡ್ರೆ ಅವ್ನು ನಿಂತ್ಕೊತಾನೆ ನೀನ್ ಹೋಗಿ ಸ್ವಲ್ಪ ಸೇಡು ಯಾಕೋ ಮಗ ತುಂಬಾ ನಿಗ್ರತಾ ಇದೆಯಂತೆ ಚೆನ್ನಾಗಿರಕ್ ಇಷ್ಟ ಇಲ್ವಾ ನೋಡ್ದ ಮಚ್ಚೆ ನಿನ್ನೆ ಗುರಾಯಿಸ್ತವನೆ ಎಷ್ಟ್ ಮೀಟರ್ ಇರ್ಬೇಕು ಇವ್ಗೆ ಊರ್ ಬಿಟ್ಟು ಊರಿಗೆ ಬಂದಿದ್ಯಾ ನಕ್ರ ಮಾಡ್ಬೇಡ ಫೇಸ್ ತುಂಬಾ ನೈಸ್ ಆಗಿದೆ ಕುರ್ಪೇನ್ ಕಾಕಿಸ್ಕೊಳ್ತೀಯ ಮಚ್ಚೆ ಬ್ಲೇಡ್ ರೆಡಿ ಬೇಡ್ವಾ ಹೋಗು ಹೋಯ್ತಾ ಇರೋ ಏನ್ ಗುರಾಯಿಸ್ತೀಯ ರೈಟ್ ಹೇಳು ಅಣ್ಣನ್ ನೋಡಿ ಮೀಟ್ರಪ್ಪ ಮಗನ ಹಿಂದೆ ಎಲ್ಲೂ ಕಾಣಿಸ್ಕೊಳಲ್ಲ ರೈಟ್ ಹೇಳು ಅವ ಅಂದ್ರೆ ಹಿಂಗಿರ್ಬೇಕು ಮಗ Thank you.
ಕಂಡವೊಡನೆ ಕಣ್ಣಲ್ಲೇಕೆ ಕೆಂಡ ಕಾರುವೆ ಪ್ರಿಯೇ, ಸವಿ ರಾತ್ರಿ ಎಲ್ಲ ಸುಖ ನಿದ್ರೆ ಇಲ್ಲ ನಿನ್ನ ನೆನಪು ಕಾಡಿದೆ ಪ್ರಿಯೇ. ನನ್ ಕತೆ ಮುಗೀತು. ಈ ಗೋಪತಾಪ ನಿನಗಲ್ಲ ಹೆಣ್ಣೆ, ನೀ ಬಾರದೆ ಹೋದರೆ ಜಗವಿಲ್ಲ ಎನಗೆ ಈ ಜೀವ ಏತೆ. ಈಗಿನ ಜನ ಸಾಂಗ್ ಬಂದ್ರೆ ಒಂದ ಮಾಡಕೋಗ್ಬಿಡ್ತಾರೆ, ಈ ನೀ ಸಾಂಗ್ ಕೇಳ್ಬಿಟ್ರೆ ಕೊಂದಾಕ್ಬಿಡ್ತಾರೆ. ರೇ ಶಾಸ್ತ್ರಿಗಳೇ, ನಿಮ್ಗಿಂತ ನಮ್ ಸೊಳ್ಳೆ ಡಾಕ್ಟರ್ ಸಾಂಗ್ ಸಕ್ಕತ್ತಾಗತ್ತೆ, ನೀವು ಅದಕ್ಕೆ ತಕ್ಕಂಗೆ ಮ್ಯೂಸಿಕ್ ಮಾಡ್ರಿ ಸಾಕು. ಅಲ್ರಪ್ಪ, ಡೈರೆಕ್ಟರ್ ಆದವರು ಕಥೆ ಬರಿಬೇಕು, ಲಿರಿಕ್ ಯಾಕೆ ಬರಿಬೇಕು? ಡೈರೆಕ್ಟರ್ ಆದವರು ಲಿರಿಕ್ ನಾರು ಬರೀತಾರೆ, ಕಥೆನಾರು ಬರೀತಾರೆ. ನಿಮ್ ಕೈಲಾಗ್ಲಿ ಅಂದ್ರೆ ಮ್ಯೂಸಿಕ್ನು ಅವರೇ ಬಾರಿಸ್ಕೊಂತಾರೆ. ಪಾರ್ಟಿನ್ ಕರ್ಕೊ ಬಂದಿದೀನಿ, ಕಾಂಪ್ರಮೈಸ್ ಆಗೋದ್ ಬಿಟ್ಟು ನಮ್ ಕಮಿಷನ್ ಯಾಕ್ರಿ ದಕ್ಕೆತ್ತಿರ್ತೀರಾ? ಅದೇನ್ ಲಿರಿಕ್ ಹೇಳ್ರಪ್ಪ, ನನ್ ಕೈಲಾದ್ರೆ ಮಾಡ್ತೀನಿ, ಇಲ್ದಿದ್ರೆ ಬೇರೆ ಯಾರ ಹತ್ರ ಆದ್ರೂ ಮಾಡಿಸ್ಕೊಳ್ಳಿ. ಶಾಸ್ತ್ರಿಗಳೇ, ಸೂರಜ್ ಕಲಿ ಎಲ್ಲಿ ಡೈರೆಕ್ಟ್ರೆ, ಈ ಸಾಂಗ್ ಇಂದ ಪಿಕ್ಚರ್ ಜಗ 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 ಅಂತ ಅಂಡ ಡೇಸ್ ಹೋಗ್ಬೇಕು. ಕಪ್ಪು ದೇರ್ಡು ಬೆಳಿದಂದ್ ಇಟ್ಕೊಳ್ಳಿ. ಓಹ್, ಕಪ್ಪು ಬಿಳಿನು ಗೊತ್ತಾ ನಿಮ್ಗೆ? ಹಾ ಹೇಳಿ. ಹೇ, ನೀನ್ ದೂರಾಯ್ಸಿದ್ರೆ ಕಣ್ ಕಿತ್ತಾಕ್ತೀನಿ. ಹೇ, ನೀ ಚಮಕಾಯ್ಸಿದ್ರೆ ಲೈಟ್ ಆಗಿ ಕುರ್ಪಾಕ್ತೀನಿ. ಮಚ್ಚು ಚುಚ್ಚು ಮಗ ಕಚ್ಚು ಲಾಂಗ ಎತ್ತು ಚೈನ ಸುತ್ತಲ್ಲೇ ಬೇಡು ಚುಚ್ಚು ಮಸಿ ಮಚ್ಚು ಲೈಟ್ ಆಗಿ ಟೈಟ್ ಆಗಿ ಫಿಟ್ ಆಗಿ ಅವಳನ್ನ ಸ್ಕೆಚ್ ಹಾಕ್ರಲ್ಲೇ. ಹೆಂಗ್ ನಮ್ ಹುಡುಗ ಆ ಯಾರು ಕೇಳ್ತಾ ಇದ್ರೆ ಕೂತ ಹಂಗೆ ಎದ್ದು ನಿಂತ್ಕೊಂಡ್ಬಿಡ್ತಿದೆ, ಅದಕ್ಕೆ ಟ್ಯೂನ್ ಹಾಕ್ರಿ. ಯಾಕೆ ಇಟ್ಟಾಗಲ್ಲ, ನಾನು ನೋಡ್ತೀನಿ. ಅಲ್ಲಪ್ಪ, ನಿಮ್ ಸಾಹಿತ್ಯಕ್ಕೆ ಇಲ್ಲಿ ಕರೆಕ್ಟ್ ಆಗಿ ಮೀಟರ್ ಕೊಡ್ತಾ ಇಲ್ಲಪ್ಪ. ಹಾಗಾದ್ರೆ ನಿಮ್ಗೆ ಮೀಟರ್ ಇಲ್ವಾ? ಏ, ಆ ಮೀಟರ್ ಎಲ್ಲ ನಾನು ಹೇಳ್ತಾ ಇರೋದು, ನಾನ್ ಹಾಕಿರೋ ಟ್ಯೂನ್ಗೆ ಸಾಹಿತ್ಯ ಅಳವಡಿಸೋದಕ್ಕೆ ಮೀಟ್ರು ಅಂತಾರೆ. ಶಾಸ್ತ್ರಿಗಳೇ, ಎಂತೆಂತ ಮೀಟ್ರ್ ನಾನು ನೋಡಿದ್ದೀನಿ, ಅಂತದ್ರಲ್ಲಿ ಈ ಮೀಟ್ರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನೋಡಿ ಸ್ವಾಮಿ, ನಿಮ್ಮ ಈ ಚಿತ್ರಕ್ಕೆ ಸಂಗೀತ ಕೊಡುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ದಯವಿಟ್ಟು ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿಯಪ್ಪ. ಸರಿ ಬಿಡ್ರಿ, ನೀವಿಲ್ಲ ಅಂದ್ರೆ ಇನ್ನೊಬ್ರು. ನಡೀರಿ ಸರ್, ಗುರುಕಿರಣ್ ಸರ್ ಹತ್ರ ಹೋಗೋಣ. ರೀ ಶಾಸ್ತ್ರಿಗಳೇ, ಅಡ್ವಾನ್ಸ್ ವಾಪಸ್ ಕೊಡ್ರಿ. ದಯವಿಟ್ಟು ಕ್ಷಮಿಸಿ, ನೀವು ಕೊಟ್ಟಿರೋ ದುಡ್ಡನ್ನು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಶಾಸ್ತ್ರಿಗಳೇ, ಓ ನೀವ್ ಒಬ್ರೇ ದೊಣ್ಣೆ ನಾಯಕರು, ಇವ್ನ್ ಮ್ಯೂಸಿಕ್ ಬರಕ್ ಮುಂಚೆ ನಾವು ದುಡ್ಡು ಕೊಟ್ಟಿಲ್ವಾ? ನಮ್ಗಿಂತ ದೊಡ್ಡ ಪ್ರೊಡ್ಯೂಸರ್ ಬೇಕಾ ನಿಮ್ಗೆ? ಓ, ಇವನ್ ಇಲ್ಲ ಅಂದ್ರೆ ಇನ್ನೊಬ್ಬನೇ ಬಂದ್ರ. ಅಮ್ಮ, ತಾಯಿ ಭುವನೇಶ್ವರಿ, ಹಿಮಾಲಯದ ಉತ್ತುಂಗದಲ್ಲಿ ರಾರಾಜಿಸುತ್ತಿರಬೇಕಾದ ನಮ್ಮ ಕನ್ನಡ ಸಾಹಿತ್ಯ ಸಂಗೀತ ಯಾವ ಮಟ್ಟಕ್ಕೆ ಬಂದ್ಬಿಡ್ತಮ್ಮ, ನಿನಗೆ ಪ್ರೀತಿ ಆಗ್ಬೇಕು. ತಲೆ ಸಿಡಿದು ಹೋಗ್ತಾ ಇದೆ. ಅಬ್ಬಬ್ಬಬ್ಬಬ್ಬ, ದುಡ್ಡು ಬೇರೆ ವಾಪಸ್ ಕೇಳ್ಬಿಟ್ರಲ್ಲಪ್ಪ, ಬೆಳಗ್ಗೆನೆ ಬಂದು ತಲೆ ಕೆಡಿಸ್ಬಿಟ್ರು. ಎಕ್ಸ್ಕ್ಯೂಸ್ ಮಿ, ಪ್ಲೀಸ್ ಸ್ಟಾಪ್. ಈ ರೀತಿ ಫಾಲೋ ಮಾಡೋದು ನನ್ಗೆ ಇಷ್ಟ ಆಗಲ್ಲ ಅಂತ ನಿಮ್ಗೆ ಹೇಳಿಲ್ವಾ? ನಾನೇನ್ ಫಾಲೋ ಮಾಡ್ತಾ ಇಲ್ವಲ್ಲ, ನಿನ್ನೆಯಿಂದ ನನ್ ಹಿಂದೆಯಿಂದನೇ ಬರ್ತಾ ಇದ್ಯಾ? ಅಂಗಡಿನಲ್ಲಿ ಇದ್ದು ಇದ್ದು ಬೇಜಾರಾಯ್ತಪ್ಪ, ಹಾಗೆ ಗಾಳಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ? ಗಾಳಿ ಅಂಗಡಿ ಹತ್ರ ಬೀಸಲ್ವಾ? ಗಾಳಿ ಅಂಗಡಿ ಹತ್ರ ಬೀಸುತ್ತೆ, ಆದ್ರೆ ನೀನ್ ಬೀಸೋ ಗಾಳಿ ಅದಲ್ವಲ್ಲ. ಮಗಳಿಗೂ ಟೈಮ್ ಸೆನ್ಸ್ ಸೂಪರ್ ಯಾಕೆ ಕೊಟ್ಟವ ನಾವೇ. ನಮಸ್ಕಾರ. ಹಾ ನಮಸ್ಕಾರ. ಈ ಸೈಕಲ್ ಬ್ಯಾಗು ನಮ್ ಪುಣ್ಯದ ಅಲ್ವಾ? ಯಾರ್ದಂದ್ರಿ? ಅದೇ ನನ್ ಮಗಳು ಪುಣ್ಯ. ಪುಣ್ಯನ? ನೀವ್ ಮಿಸ್ಟೇಕ್ ಮಾಡ್ಕೊಂಡಿದ್ರ, ಇದೊಂದು ಲೇಡಿ ಸೈಕಲ್ ಇತ್ತಲ್ಲ ಅದಕ್ಕೆ. ನನಗೆ ಯಾವಾಗ್ಲೂ ಲೇಡಿ ಸೈಕಲ್ ಓಡಿಸಿ ಅಭ್ಯಾಸ. ಹೌದಾ? ಸರಿಯಪ್ಪ. ನೀನ್ ತಗೊಂಡ್ ಹೋಗಿದ್ಯಾ? ಹೌದು, ನಿಮ್ ಅಪ್ಪಂಗ್ ನಂದೇ ಸೈಕಲ್ ಅಂತ ಸುಳ್ಳು ಹೇಳ್ದೆ, ಬೇಜಾರಾಯ್ತಾ? ಥ್ಯಾಂಕ್ಸ್. ಯಾಕೆ? ನನ್ನ ಕಾಪಾಡಿದಕ್ಕೆ. ನಿಮ್ಮನ್ ಕಾಪಾಡಕ್ಕೆ ನಾವಿರೋದು. ಪುಣ್ಯ, ನನ್ ಹೆಸರು ನಿನ್ಗೆ ಗೊತ್ತಾಯ್ತು? ನಿಮ್ ಅಪ್ಪನ ಹತ್ರ ಕೇಳಿ ತಿಳ್ಕೊಂಡೆ. ನಮ್ಮ ಅಪ್ಪನ ಕೇಳ್ಬಿಟ್ಯಾ? ನಮ್ಮ ಅಪ್ಪನ ಯಾಕೆ ಕೇಳಕ್ ಹೋದೆ? ನೀನ್ ಹೇಳಿಲ್ಲ, ನಿಮ್ ಅಪ್ಪನ ಕೇಳ್ದೆ. ನಿನ್ನ ಸಾಯಿಸ್ಬಿಡ್ತೀಯಾ? ತಿರುಗಿ ತಿರುಗಿ
ನೋಡೆ ಜಾಣೆ ಸೂಪರ್ ಸೀಟ್ ಬನ್ನಿ ಬ್ಯಾಕ್ ಸೈಡ್ ಪಾಡ ಅನ್ಬೇಡ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಯ್ಯೋ ಮೊದ್ಲೇ ನೀನ್ ಸರಿ ಇಲ್ಲ ಹೇಳ್ದಂಗ್ ಮಾಡ್ಬಿಡ್ತೀಯ ನಾನೇ ಕೂತ್ಕೋತೀನಿ ಕೂತ್ಕೊಂಡಿದ್ದೀನಿ ರೈಟ್ ರೈಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್ ಬಡವರ ಬಂದಿದೆ ಓಕೆ ಓಕೆ ಬಿಟ್ಬಿಟ್ರೆ ಆ ಕಡೆ ಒಂದು ಥಿಯೇಟರ್ ಹೋಗೋಣ ಒಳ್ಳೆ ಒಳ್ಳೆ ಸಿನಿಮಾ ಇದೆ ನನ್ನ ಪಾಲು ಪಾಪಿಯಿಂದ ಗೊತ್ತಿಲ್ಲ ನಡೀರಿ ಅಲ್ಲಿ ಹೋಗೋಣ ಸೂಪರ್ ಲೊಕೇಶನ್ ಇಲ್ಲೇ ಆಲ್ಟ್ ಆಗ್ಬಿಡೋಣ ಯಾಕೆ ನಿಂತ್ಬಿಟ್ಟೆ ಬನ್ನಿ ಸ್ವಲ್ಪ ಕೂತ್ಕೊಳ್ಳೋಣ ಈ ಫುಟ್ಪಾತ್ ಅಲ್ಲ ನಾವೆಲ್ಲ ಬಂದಿದ್ದು ಫುಟ್ಪಾತ್ ಇಂದಾನೆ ಒಂದ್ಸತಿ ಬಂದ್ ಕೂತ್ಕೊಳ್ಳಿ ಫುಟ್ಪಾತ್ ಮೇಲೆ ಅದರ ಮಜಾನೇ ಬೇರೆ ಅಯ್ಯೋ ಬೇಡಪ್ಪ ನಮ್ ಪಪ್ಪ ಬಂದ್ಬಿಡ್ತಾರೆ ನಿಮ್ ಪಪ್ಪನ ಇನ್ನು ಎಲ್ಲೆಲ್ಲಿಗ್ರಿ ಬರ್ತಾರ ನಿಮ್ ಪಪ್ಪ ನಿಮ್ ಅಪ್ಪ ಏನ್ ಸೇಲ್ಸ್ ಮೇನ ಇಲ್ಲ ಸಂಗೀತ್ ಮೇಸ್ಟ್ರು ಕರ್ಮಖಂಡ ಯಾಕೆ ಟೈಮ್ ವೇಸ್ಟ್ ಮಾಡೋದು ಕೈ ಮುಟ್ಬೇಡಿ ಮಾತಕ್ಕೆ ಮುಂಚೆ ಕೈ ಮುಟ್ಟಕ್ ಬರ್ತೀರಲ್ಲ ನಾನೇ ಬರ್ತೀನಿ ಓಕೆ ಬನ್ನಿ ಇಂತ ತಂಪಾದ ಗಾಳಿಲಿ ಇಂತ ಸೂಪರ್ ಜಾಗದಲ್ಲಿ ಇಷ್ಟೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ ಸರಿನಾ ಯಾರಾದ್ರೂ ನೋಡ್ಬಿಟ್ರೆ ಯಾರಾದ್ರೂ ನೋಡೋ ಅಂತ ಕೆಲ್ಸ ನಾವೇನ್ರಿ ಮಾಡ್ತಾ ಇದೀವಿ ಸುಮ್ನೆ ಕೂತಿದೀವಿ ತಾನೆ ಹೋಗ್ಲಿ ಬೇರೆ ಏನ್ ಸಮಾಚಾರ ಏನು ಇಲ್ಲ ಏನು ಇಲ್ವಾ ಏನು ಇಲ್ದೇ ಇರೋದಕ್ಕೆ ಇಷ್ಟೊಂದು ಮೇಂಟೈನ್ ಮಾಡ್ಬೇಕಾಗಿತ್ತ ಏನೋ ಕನ್ಸ್ಗಳು ಕಟ್ಕೊಂಡ್ ಬಂದಲ್ಲಪ್ಪ ಒಂದೂ ಹೇಳಕ್ ಆಯ್ತಾ ಇಲ್ಲ ಭಗವಂತ ನೀನೇ ದಾರಿ ತೋರಿಸ್ಬೇಕು ಒಂದು ಲುಕ್ ಆದ್ರೂ ಕೊಡ್ರಿ ತಿರುಗು ನೋಡಲ್ಲ ಅಂತಳೆ ತಿರ್ಲಿ ಇರ್ಲಿ ಇಲ್ಲ ಮುಟ್ಬಿಡಣ ನಮಸ್ತೆ ಪ್ರಕಾಶ್ ಭಾಯ್ ಓ ನಮಸ್ತೆ ಅಬ್ದುಲ್ ಭಾಯ್ ಏನ್ ಜಟ್ಕಾ ಸ್ಟ್ಯಾಂಡ್ ಅಲ್ಲಿ ಕುದುರೆಗೆ ಕ್ಯಾರೆಟ್ ಹಾಕದ್ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ರಾ ಅದು ಮಾರ್ಬಿಟ್ಟೆ ಇಲ್ಲ ಅದೇ ಜಾಗದಲ್ಲಿ ಒಂದು ಮನೆಗೆ ಕಟ್ಬೇಕು ಅಂತ ಇದೀನಿ ಸಂತೋಷ ಸಂತೋಷ ಅದಕ್ಕೆ ಗೇಟ್ ಕಿಟಕಿಗೆ ಆರ್ಡರ್ ಗೆ ಕೊಡ್ಬೇಕು ಅದಕ್ಕೆ ಆದ್ರೆ ನನಗೆ ಎರಡೇ ದಿವಸದಲ್ಲಿ ಬೇಕು ಇಲ್ಲ ಭಯ ಆಯ್ತು ಬಿಡಿ ಕೊಡೋಣ ಇದೇ ನೋಡು ಪ್ಲಾನ್ ಆಯ್ತಣ ಅದು ವಯಸ್ಸೆ ಹಿಂಗೆ ಬಂದ್ಬಿಡ್ತದೆ ಇಲ್ಲ ಬರ್ತೀನಿ ಏನ ಎರಡು ದಿವಸದಲ್ಲಿ ಕೊಡ್ಬೇಕು ಅಂತ ಅವನಲ್ಲ ಅವನು ಪಾಡನ್ ಬಿಡ ರಾತ್ರಿ ಅಲ್ಲ ಹಂಗಂತೀಯ ನೀನು ಡಬಲ್ ಬಾಟ ಡಬಲ್ ಬೇಟನ ಹಂಗಿದ್ರೆ ಬೇಡ ಬಿಡು ನೀನು ಅಣ್ಣ ಇವತ್ತು 12 ಗಂಟೆ ರಾತ್ರಿಗೆ ಭಯ ಪಂಜಾಬಿ ಡಾಬಾದ ಹತ್ರ ಬರ್ತಾನಂತಣ್ಣ ಚಂದ್ರಪ್ಪ ಮೆಸ್ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಡು ಹಾಗೆ ಲೈಟ್ ಆಗಿ ಹಾಕೊಂಡು ನಿನ್ಗೂ ಸ್ವಲ್ಪ ಪಾರ್ಸಲ್ ತಗೊಂಡ್ಬಿಡ್ತೀನಿ ಓಕೆನಾ ಕೊಡ್ಬಾ ಹಾ ಬರ್ತೀನಿ ಕೋಟೆ ಹೇಳಿ ಸರ್ ಇವತ್ ರಾತ್ರಿ 18 ಕ್ರಾಸ್ಗೆ ನಿಮ್ಮವ್ರನ್ನ ಯಾರನ್ನು ಬೀಟಿಗೆ ಕಳ್ಸಕ್ ಹೋಗ್ಬೇಡ ಆಯ್ತು ಮಿಯಾ ಇವತ್ ರಾತ್ರಿಗೆ ಹೊಸ ಹುಡುಗ ನೆಟ್ಕೊಂಡು ಅವನ್ ಬಾಯಿಗೆ ಅಕ್ಕಿ ಕಾಳು ಹಾಕು ಹೇ
ಯಾವ್ದೋ ಗ್ಯಾಂಗ್ ಬಂದು ಕೊಚ್ಚಾಕ್ಬಿಟ್ರು ಸರ್. ಅದ್ ಸರಿ, ಇಷ್ಟೊತ್ತಲ್ಲಿ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಕೆಲ್ಸ ಸರ್, ಕೆಲ್ಸ ಮಾಡ್ತಾ ಇದೆ. ಗೊತ್ತಾಯ್ತು, ಟೈಮ್ 12 ಆಯ್ತು, ಮನೆಗೆ ಹೋಗಿ ಮಲ್ಕೋ. ಸರ್, ಕೊಲೆ ನಡೆದಿದೆ, ಅದು ನೋಡೋ ಸಾಕ್ಷಿ ನಾನಿದ್ದೀನಿ, ಅವ್ರನ್ನ ಹಿಡಿದು ಒಳಗಡೆ ಹಾಕಿ ಸರ್. ಈ ಏರಿಯಾ ಬಗ್ಗೆ ನಿಂಗೆ ಗೊತ್ತಿಲ್ಲ ಅನ್ಸತ್ತೆ, ಸುಮ್ನೆ ಹೋಗು ಮನೆಗೆ. ಏನ್ ಸರ್, ಅನ್ಯಾಯ ನಡೀತಾ ಇದೆ, ಇಷ್ಟಿಸಿಯಾಗಿ ತೊಳ್ತಾ ಇದ್ದೀರಾ? ರೌಡಿಗಳನ್ನ ರೌಡಿಗಳು ಸಾಯಿಸೋದು ಮಾಮೂಲೆ ಸರ್. ಸುಮ್ನೆ ಹೋಗ್ತೀಯೋ ಇಲ್ವೋ? ಇಲ್ಲ ಸರ್, ಇದು ಅನ್ಯಾಯ, ನಾನು ಕಮಿಷನರ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಸರಿ, ಸಾಕ್ಷಿ ಹೇಳೋ ಧೈರ್ಯ ಇದೆಯಾ? ಕಣ್ ಮುಂದೆ ನಡೆದಿರೋದಕ್ಕೆ ಭಯ ಆಗಿ ಸರ್ ಬಿಡ್ಬೇಕು. ಆಯ್ತು ನಡಿ, ಹತ್ತು ಜೀಪ್ ಇಲ್ಲೇ ಕೂತ್ಕೋ. ನಮಸ್ಕಾರ ಕೋಟೆ. ನಮಸ್ಕಾರ. ಎತ್ತೋದ್ ಎತ್ತದ್ರಿ, ಹಂಗ ಎತ್ತೋದು. ಯಾಕೆ ಕೋಟೆ, ಭಯ ಇನ್ನು ಸತ್ತಿಲ್ವಾ? ಭಯ ಉಳಿದಿಲ್ಲ, ಅವನು ನೋಡಿರೋ ಸಾಕ್ಷಿ ಉಳಿದಿದ್ದಾನೆ. ಸಾಕ್ಷಿ ಬಿಟ್ಟ ಎತ್ತೋದು, ಅವನು ಅಲ್ಲೇ ಮುಗಿಸ್ಬಿಡೋದಲ್ವಾ? ಯಾರವನು? ನನ್ಗೆ ಆಪೋಸಿಟ್ ಆಗಿ ಸಾಕ್ಷಿ ಹೇಳೋನು. ಇಂಥ ಕೇರ್ಲೆಸ್ ಆಗಿರೋದ್ರಿಂದಾನೆ ನಿಮ್ಮ ಆಯಸ್ನ ಕಡಿಮೆ ಮಾಡ್ಕೊಳ್ಳೋದು. ಕೋಟೆ, ಅವನಿಗೆ ಬ್ಯಾಕ್ಗ್ರೌಂಡ್ ಏನಾದ್ರೂ ಇದೆಯಾ? ಯಾರೋ ಅಮಾಯಕ, ಸತ್ಯ ಹರಿಶ್ಚಂದ್ರನ ವಂಶದ ತುಂಡು ತರ ಆಡ್ತಾನೆ. ಕೋಟೆ, ನಿಮ್ಮ ಫೈಲ್ ಅಲ್ಲಿ ನನ್ನ ಹೆಸರಿರಬಾರ್ದು. ಅರ್ಥ ಆಯ್ತು, ಮಾಮೂಲಿನ ಸ್ವಲ್ಪ ಜಾಸ್ತಿ ಕಳಿಸು. ಆಯ್ತು ಬಿಡು, ಈಗಲೇ ನಮ್ಮ ಹುಡುಗರ ಕೈಯಲ್ಲಿ ಕಳಿಸ್ಬಿಡ್ತೀನಿ. ಕಾನ್ಸ್ಟೇಬಲ್, ಎಸ್ ಸರ್. ಅವನನ್ನ ಸೆಲ್ಲಲ್ಲಿ ಹಾಕಿ. ಓಕೆ ಸರ್. ಸ್ವಲ್ಪ ರೆಸ್ಟ್ ತಗೊಳ್ಳಿ. ಬಾರಯ್ಯ, ನಿನ್ನೇ ಕರೀತಾ ಇರೋದು, ಬಾರಯ್ಯ. ಸರ್, ಏನ್ ಸರ್ ಇದು? ಏ, ನಿನ್ನಂತ ಬಾರದನ್ನ ನೋಡಿದ್ ನಡಿಯೋ ಒಳಗೆ. ಸರ್, ಕಂಪ್ಲೇಂಟ್ ಕೊಡ್ಬಾ ಅನ್ಬಿಟ್ಟು ನನ್ನೇ ಒಳಗಾಗ್ತಿದ್ರಲ್ಲ ಸರ್. ಕೊಲೆ ಮಾಡೋದು ಮಾಡ್ಬಿಟ್ಟು ಕಂಪ್ಲೇಂಟ್ ಬೇರೆ ಕೊಡ್ತಾನೆ ಸರ್, ನಡಿಯೋ ಒಳಗೆ. ಸರ್, ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ಸರ್, ಸರ್, ಸರ್. ಸಾ, ಇದು ಸ್ಪಾಟ್ ಅಲ್ಲಿ ಸಿಕ್ಕಿರ್ಲಾಂಗ್ ಸಾ. ಈ ಲಾಂಗ್ ಅವ್ನ ಕೈಲಿ ಹಿಡ್ಸಿ, ಫಿಂಗರ್ ಪ್ರಿಂಟ್ಸ್ ತಗೊಳ್ಳಿ. ಏನ್ ಜೀವ ಹೇಗಾಗ್ಬಿಟ್ಟಿದ್ಯಾ? ನನ್ಗೇನಾಗಿದ್ಯೋ? ಚೆನ್ನಾಗಿದ್ದೀನಿ. ಇದನ್ನೆಲ್ಲ ಮಾಡಿದ್ದು ಬೆಣ್ಣೆಕೃಷ್ಣ ಕಡೆ ಹುಡುಗರು, ಏರಿಯಾದಲ್ಲಿ ಜೀವ ಅನ್ನೋ ಹುಡುಗನಿಟ್ಟು ಎತ್ಬಿಟ್ರು ಅಂತ ಪ್ರಚಾರ ಮಾಡೋರು. ನೀನೇನಾದ್ರೂ ನಿನ್ ಫ್ರೆಂಡನ್ನ ಬಿಡಿಸಿದ್ರೆ ನಿನ್ನೂ ಎತ್ಬಿಡ್ತೀವಿ ಅಂತ ಭಯ ಪಡಿಸಿದ್ರು. ಸ್ನೇಹಕ್ಕೆ ಬೆಲೆ ಕೊಡೋ ನಾನು, ಪ್ರಾಣಕ್ಕೆದಿರ್ತೀನಿ. ನಾ ಇಲ್ಲ, ನೀನೇನಾದ್ರೂ ಮಾಡಿ ಬಿಡಿಸ್ಬೇಕು ಅಂತ ಲಾಯರ್ ಹತ್ರ ಹೋದೆ. ಅವ್ನು ಸಿಕ್ಕಾಪಟ್ಟೆ ದುಡ್ಡು ಕೇಳ್ಬಿಟ್ಟ. ಬಿಲ್ಡಿಂಗ್ ಓನರ್ ಬೇರೆ, ಅಂಗಡಿ ಖಾಲಿ ಬಡಿಸಿ ಅಡ್ವಾನ್ಸ್ ದುಡ್ಡು ವಾಪಸ್ ಕೊಡ್ಲಿಲ್ಲ. ನನ್ನ ಹತ್ರ ದುಡ್ಡಿರ್ಲಿಲ್ಲ ಕಣ, ನನಗ್ ಕ್ಷಮಿಸ್ಬಿಡ. ಸಾರಿ ಕಣ, ನಾನೇ ನಿನ್ ಕ್ಷಮಿಸು ಅಂತ ಕೇಳ್ಬೇಕು. ನನಗೆ ಅನ್ನ ಹಾಕಿದ ಕೈನ ನಾನೇ ಮುರಿದ್ಬಿಟ್ನಲ್ಲೋ. ಲೋ, ನಿಂದೇನ್ ತಪ್ಪಿಲ್ಲ, ಪರಿಸ್ಥಿತಿ ಈ ತರ ಮಾಡ್ತಾ ಅಷ್ಟೇ. ಮತ್ತೆ ನೀನ್ ಊಟ ತಿನ್ನಿಗೆ ಏನೋ ಮಾಡ್ತಿದ್ಯಾ? ಅಂಗಡಿನಲ್ಲಿರೋ ಸಾಮಾನೆಲ್ಲ ಮಾರ್ಬಿಟ್ಟೆ.
ನಂದಿರ್ಲಿ ಬಿಡ, ಆದಷ್ಟು ಬೇಗ ನೀನು ಹೊರಗಡೆ ಬರಬೇಕು. ಪುಣ್ಯ ಡೈಲಿ ನಿನ್ನೆ ಕೇಳ್ತಾಳೆ ಕಣ. ಪುಣ್ಯ ಹೇಗಿದ್ದಳೋ ಅವಳಿಗೆ ವಿಷಯ ಗೊತ್ತೇನೋ? ಪಾಪ ಪ್ರಪಂಚನೇ ಅರಿದಿರೋ ಮುಗ್ಧ ಹುಡುಗಿ ಕಣ, ಅವಳಿಗೆ ಏನೋ ಗೊತ್ತಾಗಬೇಕು. ನಮಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ, ಅದಕ್ಕೆ ಅಂಗಡಿ ಖಾಲಿ ಮಾಡಿದ್ದೀವಿ. ಜೀವ ಬೇರೆ ಕಡೆ ಕೆಲ್ಸಕ್ಕೆ ಹೋಗಣ ಅಂತ ಸುಳ್ಳು ಹೇಳಿದ್ವಿ ಕಣ. ನಿನಗೋಸ್ಕರ ಕಾಯ್ತಾ ಇರ್ತೀನಿ ಕಣ, ಬರ್ಲೇನ? ಬಯನ್ ಮರ್ಡರ್ ಕೇಸಲ್ಲಿ ಜೀವನ್ ಜ್ಯೋತಿ ಇದ್ದವರು ಇವರೇ ಸರ್. ವಾಲಂಟರ್ ಆಗಿ ಸರೆಂಡರ್ ಆಗಿದ್ದಾರೆ. ಇವ್ರನ್ನ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಿ. ಎಸ್ ಸರ್. ಕೊಲೆ ಮಾಡದೆ ಒಳಗಡೆ ಬಂದಿದ್ದೀನಿ, ಕೊಲೆ ಮಾಡುವಾಗ ಮಾಡ್ಬೇಡ್ರಿ. ನಮ್ಮ ಬೈನ್ ಕೊಲೆ ಮಾಡಿ ಅಂತೀಯ? ಯಾವ ಸಹಿಸಿತು ಅಂದ್ರೆ ನಮ್ಮ ಬೈ ನೆತ್ತಕ್ಕೆ ಆ ಬೆಣ್ಣೆ ಕೃಷ್ಣ ಕಲ್ಸಿದ್ನಲ್ಲ ಹೊಸ ಹುಡುಗ ನೀನಲ್ವಾ? ಯಾವ ಬೆಣ್ಣೆ ಕೃಷ್ಣ ಗೊತ್ತಿಲ್ಲ, ಯಾವ ಕೊಂಡೆ ಕೃಷ್ಣ ಗೊತ್ತಿಲ್ಲ. ತಂದೆ ತಾಯಿ ಕಳ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಹೊಟ್ಟೆ ಪಾಡ್ಗೋಸ್ಕರ ಇಂಜಿನಿಯರಿಂಗ್ ಶಾಪಲ್ಲಿ ಕೆಲಸ ಮಾಡ್ತಿದ್ದೆ. ಯಾರೋ ಬಂದ್ರು ಯಾರು ಕೋಚ್ ಹಾಕಿದ್ರು. ಪೊಲೀಸ್ ಅವ್ರ ಹತ್ರ ಸಾಕ್ಷಿ ಹೇಳ್ತೀನಿ ಅಂದೆ. ನೀನೇ ಕೊಲೆ ಮಾಡಿದ್ದು ಅಂತ ನನ್ನೇ ಹೊತ್ತು ಒಳಗಡೆ ಹಾಕಿದ್ರು. ಇಲ್ಲಾದ್ರೂ ನೆಮ್ಮದಿ ಆಗಿರೋಣ ಅಂದ್ರೆ ಇಲ್ಲೂ ಬಿಡ್ತಿಲ್ವಲ್ಲ. ಯಾರು ನೀವಲ್ಲ ಯಾರು? ನಾವು ಬಯ್ಯನ್ ಹುಡುಗರು. ಬೆಣ್ಣೆ ಕೃಷ್ಣ ನಿನ್ನಂತ ಹೊಸ ಹುಡುಗರನ್ ಬಿಟ್ಟು ನಮ್ ಬಯ್ಯನ್ ಎತ್ಸಿದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ನಿನ್ನೇ ಎತ್ಬಿಡೋಣ ಅಂತ ನಾವೇ ವಾಲಂಟ್ರಿಯಾಗಿ ಅರೆಸ್ಟ್ ಬಂದ್ವಿ. ಆದ್ರೆ ನೀನಲ್ಲ ಅಂತ ಈಗ ಗೊತ್ತಾಯ್ತು. ಸಾರಿ ನಮ್ಮ. ಸಾರಿ ಕಣ. ಏಯ್ ಸಾರಿಮ್ಮ. ಬೆಳಿಗ್ಗೆ ತಿಂಡಿ ತಿನ್ ತಟ್ಟೆನೆ ತೆಗ್ದಿಲ್ಲ. ಪುಣ್ಯ
ಏನಾಯ್ತಮ್ಮ? ಏನಿಲ್ಲ ಅಮ್ಮ. ಏನು ಇಲ್ಲದೆ ಕಣ್ಣಲ್ಲಿ ನೀರು ಬರುತ್ತಾ? ಏನಾಯ್ತು ಹೇಳು. ಇತ್ತೀಚೆಗೆ ನನ್ಗೆ ಏನು ಇಷ್ಟ ಆಗ್ತಿಲ್ಲ ಅಮ್ಮ, ಯಾಕೋ ನನ್ ಮನ್ಸೇ ಸರಿ ಇಲ್ಲ. ಮನಸ್ಸು ಸರಿಯಾಗೇ ಇರುತ್ತಮ್ಮ, ವಯಸ್ಸು ಸರಿ ಇಲ್ಲ ಅಷ್ಟೇ. ನಾನ್ ನೀನ್ ಅಮ್ಮ ಕಣೆ, ನನ್ನ ಹತ್ರ ಹೇಳ್ಕೊಂಡ್ರೆ ತಾನೇ? ಏನಾಯ್ತು ಹೇಳು. ಏನಿಲ್ಲ ಬಿಡಮ್ಮ. ನೋಡು, ನಾನು ನಿನ್ ವಯಸ್ಸನ್ನ ದಾಟ್ಕೊಂಡೇ ಬಂದಿರೋದು, ಅದನ್ ಮರಿಬೇಡ. ನನ್ನ ಹತ್ರ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಏನಾಯ್ತು ಹೇಳು. ಏನಿಲ್ಲ ಅಂತ ಹೇಳಿದ್ನಲ್ಲಮ್ಮ, ಬಿಡು. ಹಾ ಬೇಡ ಬಿಡು, ನನ್ನ ಹತ್ರ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ, ನಿಮ್ಮ ಅಪ್ಪನ ಹತ್ರ ಹೇಳ್ಕೊ. ರೀ ಅಮ್ಮ, ನಿಮ್ ಮಗಳ ಕಡೆನು ಸ್ವಲ್ಪ ಗಮನ ಕೊಡಿ. ನನ್ನ ಹತ್ರ ಹೇಳಕ್ ಆಗದೆ ಇರೋ ವಿಷಯ ನಿಮ್ ಹತ್ರ ಹೇಳ್ಕೋಬೇಕಂತೆ. ಹೌದಾ? ಹಾಗಂದ್ಲ, ಎಷ್ಟೇ ಆದ್ರೂ ನನ್ನ ಮಗಳಲ್ವಾ, ಅದಕ್ಕೆ ನನ್ನ ಹತ್ರ ಹೇಳ್ಬೇಕು ಅಂತಿದ್ಯೋನೋ. ಹೌದು, ನಿನ್ಗೆ ಯಾಕೆ ಹೊಟ್ಟೆ ಉರಿ? ಹೊಟ್ಟೆ ಉರಿ ಏನಿಲ್ಲ ರೀ, ಎಲ್ಲಾ ಹೆಣ್ಮಕ್ಳು ಅವ್ರ ಪ್ರಾಬ್ಲಮ್ಸ್ ಅನ್ನ ತಾಯಂದ್ರ ಹತ್ರ ಹೇಳ್ಕೊತಾರೆ. ಇವಳೇನೋ ಸ್ಪೆಷಲ್ ಆಗಿ ಅವ್ರ ಅಪ್ಪನ ಹತ್ರನೇ ಹೇಳೋ ತರ ಇದೆ. ಹೋಗ್ ಕೇಳಿ. ಹೌದಾ, ಈಗಲೇ ಕೇಳೋಣ ನಡಿ. ಪುಣ್ಯ ಪುಣ್ಯ, ಏನಾಯ್ತು ಮಗಳೇ? ರಸ್ತೆಯಲ್ಲಿ ಯಾರಾದ್ರೂ ಹುಡುಗರು ಕೆಟ್ಟದಾಗ ಮಾತಾಡಿದ್ರೇನು? ಹಾಗೇನಿಲ್ಲಪ್ಪ. ಮತ್ತೆ ಅದು ಅದು ಕ್ಲಾಸ್ ಅಲ್ಲಿ ಲೆಕ್ಚರ್ ಏನೋ ಕ್ವೆಶ್ಚನ್ ಕೇಳಿದ್ರು, ನನಗೆ ಆನ್ಸರ್ ಮಾಡಕ್ ಆಗ್ಲಿಲ್ಲ, ಇನ್ಸಲ್ಟ್ ಆಗೋಯ್ತು, ಅದಕ್ಕೆ ಬೇಜಾರ್ ಆಗ್ತಿದೆ. ಅಷ್ಟೇನಾ? ಅಷ್ಟೇ. ಏನೇ ಅಷ್ಟೇ? ಮತ್ತೆ ಆಗ್ಲೇ ನನ್ನ ಹತ್ರ ಹೇಳಕ್ ಏನಾಗಿತ್ತು? ಹೇಳಕ್ ನಿನ್ ಬಿಟ್ರೆ ತಾನೇ ರೀ ರೀ ಅಂತ ಕೂಕೊಂಡು ಹೋಗ್ಬಿಟ್ಟೆ. ನಿನಗೊಂದ್ ಯಾವಾಗ್ಲೂ ಡೌಟ್ ಅಪ್ಪ ರೀ, ನೀವೊಬ್ರ ಅಪ್ಪ, ನಿಮಗ್ ತಕ್ಕ ಮಗಳು, ಮಧ್ಯದಲ್ಲಿ ನಾನೊಬ್ಳು ಕೋಡಂಗಿ. ಸುಮ್ನೆ ಇರಮ್ಮ, ನಿಮ್ಮಅಮ್ಮ ಯಾವಾಗ್ಲೂ ಹೀಗೆ ಕಡ್ಡಿ ತೆಗೆದು ಗುಡ್ಡ ಮಾಡೋದೇ ಅವಳ ಕೆಲಸ. ಯೋಚನೆ ಮಾಡ್ಬಿಡ, ಧೈರ್ಯವಾಗಿರ್ಬೇಕು. ಯಾವರು ಭದ್ರಾವತಿ? ಅಪ್ಪ ಅಮ್ಮ ಅಣ್ಣ ತಂಗಿ ಯಾರು ಇಲ್ಲ. ಅಂದ್ರೆ ಅಮ್ಮ ಚಂದ್ರನ್ ತೋರಿಸ್ತು ತಿನ್ಸೋದಷ್ಟೇ ನೆಪಕ ಇರೋದು. ಅಪ್ಪ ನಾನು 10ನೇ ಕ್ಲಾಸ್ ಇದ್ದಾಗಲೇ ಹೋಗ್ಬಿಟ್ಟ, ದುಡಿಯಣ ಅಂತ ಬೆಂಗಳೂರಿಗೆ ಬಂದೆ, ಆದ್ರೆ ಎಲ್ಲೂ ಕೆಲಸ ಸಿಗ್ಲಿಲ್ಲ. ಹಸಿವು ಅಂತ ಹೋಟ್ಲಿಗೆ ಹೋಗಿ ಊಟ ಮಾಡಿದೆ, ದುಡ್ಡಿಲ್ಲ ಅಂತ ಹೋಟ್ಲ್ ಹೊಡ್ಕೊಂಡು ಹೊಡೆದ್ರು. ಅದನ್ನ ನೋಡಿದ್ಯಾರ ಪುಣ್ಯಾತ್ಮ, ಬಿಡಿಸ್ಕೊಂಡೋಗಿ ಅವನ್ ಇಂಜಿನಿಯರ್ ಶಾಪಲ್ಲಿ ಕೆಲಸ ಕೊಟ್ಟ. ಈಗ ಅವನೇ ನನಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ. ಓಹೋ, ಅದೇ ಯಾವಾಗ್ಲೂ ಶಾಪ್ನಲ್ಲಿ ದೃಷ್ಟಿ ಬೆಂಬೆ ತರ ಕುಂತಿರ್ತಾನಲ್ಲ ಅವನ. ಲೇ ಸುಮ್ನೆ ಇರ್ತೀಯ? ಹೌದು, ಯಾವ್ದೋ ಹುಡುಗಿ ಜೊತೆ ಸುತ್ತಾ ಇದೀಯ ಅಂತ ಕೇಳ್ಪಟ್ಟೆ. ಯಾರಮ್ಮ ಅವಳು? ಪುಣ್ಯ. ಏನ ಲವ್ವಾ? ಇಪ್ಪತ್ನಾಲ್ಕು ಗಂಟೆ ಅವನ್ನೆತ್ತು ಇವನ್ನೆತ್ತು ಅಂತ ತಲೆ ಕೆಡ್ಸ್ಕೊಳ ನಮ್ಗೆ ಈ ಪ್ರೀತಿ ಪ್ರೇಮದ ವಾಸನೆ ಎಲ್ಲ ನಮ್ಮ ಹತ್ರ ಹರಿಯೋದಿಲ್ಲ. ನಮ್ಮ ಹತ್ರ ಹರಿಯೋದೇನಿದ್ರು ರಮ್ಮು ವಿಸ್ಕಿ ಬ್ರಾಂದಿ ವಾಸನೆ. ನಿಜವಾದ ಅಪರಾಧಿಗಳು ಪಬ್ಲಿಕ್ ಅಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ನಿನ್ನಂತ ಅಮಾಯಕ್ರೆ ಇಲಿ ಬೋನಲ್ಲಿ ಸಿಕ್ಕಾಕೊಂಡಂಗೆ ಸಿಕ್ಕಾಕೊಂಡು ನರಳ್ತಾ ಇರೋದು. ನಿನ್ನ ಬಂಧಿಸಿರೋ ಈ ಜೈಲು ಈ ನಮ್ ಫೀಲ್ಡ್ಗೆ ಸೇಫ್ಟಿಯ ಜಾಗ. ನಮ್ ಭಯ ಹೋದ್ಮೇಲೆ ಆ ಬೆಣ್ಣೆ ಕೃಷ್ಣ ನಮ್ಗೂ ಸ್ಕೆಚ್ ಆಗ್ತಾನೆ ಅಂತ ಗೊತ್ತು, ಅದಕ್ಕೆ ನಿನ್ನನ್ನು ಎತ್ತದಂಗ ಆಗುತ್ತೆ, ನಮ್ಗೂ ಸೇಫ್ಟಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದ್ವಿ. ಅವನ್ನ ಎತ್ತಬೇಕು ಅಂತಾನೆ ಸ್ಕೆಚ್ ಹಾಕಿದ್ವಿ, ಆದ್ರೆ ಗಿಳಿರಾಮ ಮಿಯಾ ಗೆಡ್ಡ ಪಚ್ಚಿ ಲಚ್ಚಿ ಎಲ್ಲ ಅವನ್ ಪಕ್ಕ ರೈಟ್ ಹ್ಯಾಂಡ್. ಬೆಣ್ಣೆ ಕೃಷ್ಣಂಗ್ ಪ್ರಾಣ ಬೇಕಾದ್ರೆ ಕೊಡ್ತಾರೆ, ನಮ್ ಹುಡುಗರು ಯಾರೇ ಹೋದ್ರು ಗೊತ್ತಾಗುತ್ತೆ. ಅವನ್ನ ಎತ್ತಬೇಕು ಅಂದ್ರೆ ಹೊಸ ಹುಡುಗರೇ ಆಗ್ಬೇಕು. ಅವನ್ ಎತ್ತಕ್ ನೀನೇ ಸರಿ, ಏನಂತ್ಯ? ಯಾಕೆ ಭಯನಾ? ನೀನ್ ಈ ಪರಿಸ್ಥಿತಿಗೆ ಅವನೇ ಕಾರಣ ಅಂತ ನಿಂಗೆ ಗೊತ್ತು. ಹಾಗಂತ ಕೊಲೆ ಮಾಡಿ ಅಪರಾಧಿ ಆಗುವಂತೀರಾ? ಈಗೇನು ಸಮಾಜಕ್ಕೆ ನಾನು ಅಪರಾಧಿ ಆಗಿರ್ಬೋದು, ಆದ್ರೆ ನನ್ನ ಆತ್ಮಸಾಕ್ಷಿಗೆ ನಾನು ನಿರಪರಾಧಿನಿ. ಹಂಗಾದ್ರೆ ನಿನ್ನ ಆತ್ಮಸಾಕ್ಷಿ ಇಲ್ಲೇ ಪರ್ಮನೆಂಟ್ ಆಗಿ ಗೂಟ ಹೊಡ್ಕೊಂಡಿರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ? ಯೋಚನೆ ಮಾಡು, ನೀನ್ ಇಲ್ಲಿಂದ ಹೊರಗಡೆ ಹೋದ್ರೆ ನೀನ್ ಪ್ರೀತಿಸಿರೋ ಹುಡುಗಿ ಜೊತೆಲಿ ಆರಾಮಾಗಿ ಓಡಾಡ್ಕೊಂಡಿರ್ಬಹುದು.
ಆಯ್ತಮ್ಮ ಇದ್ದೇ ಬರ್ತಲ್ವಾ ಬಿ ಕೆ ವಿಷಯ ಕೇಳಿ ಪದ್ರಬಿಟ್ಟು ಹೋಗ್ಬಿಟ್ಯಾ ನೋಡ ನಿನ್ ಕೈಲಿ ಹಾಕ್ದೇ ಇರೋ ಕೆಲಸ ಅದು ತೆಪ್ಪಕ್ ಬಿದ್ಕೊ ಅವ್ ನೆಪ್ಪಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಜನ್ಮ ಪಾಪ ಸಂಹಾರ ಏಕ ಬಿಲ್ವಂ ಶಿವಾರ್ಪಣ ಇಲ್ಲಿಯವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಎಲ್ಲ ಸಾಕ್ಷ್ಯಾಧಾರಗಳು ಜೀವಾನನ್ನು ನಿರಪರಾಧಿ ಎಂದು ದೃಢಪಡಿಸಿರುವುದರಿಂದ ಹಾಗೂ ಟಕ್ಲು ತಪ್ಲೆ ಬುಗುರಿರಾಜ ಮತ್ತು ಸೀನಾ ಖುದ್ದಾಗಿ ಜೀವನ ಪರವಾಗಿ ಹೇಳಿಕೆ ನೀಡಿರುವುದರಿಂದ ಆತನನ್ನು ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆಗೊಳಿಸಲಾಗಿದೆ ನಮಸ್ಕಾರ ಮ್ಯಾಮ್ ಪಯ್ಯನ್ ಕೇಸ್ನಲ್ಲಿ ಒಳಗಡೆ ಫಿಟ್ ಆಗಿದ್ದವನು ಇವನೇ ಲೇ ಶಿಷ್ಯ ನೋಡೋದಕ್ಕೆ ಅಮಲ್ ಬೇಬಿ ತರ ಇದೆಯಾ ನಿನ್ಗೆ ಯಾಕೋ ಈ ಫೀಲ್ಡ್ ಯಾಕಮ್ಮ ಕೈಯಲ್ಲಿ ಹೂವು ಹಿಡಿಯಬಿಟ್ಟು ಕತ್ತಿ ಹಿಡಿದೀಯಾ ಮಗ ಇವತ್ತೊಂದ್ ದಿವಸ ನಿನ್ನಂತ ಪಡ್ಡೆಗಳೆಲ್ಲ ಏನೋ ದೊಡ್ಡದಾಗಿ ಕಿಸಿತೀವಿ ಅಂತ ಫೀಲ್ಡ್ ಬಂದು ಸ್ಕ್ರಾಪ್ ಆಗ್ಬಿಡ್ತಾರೆ ನೀನು ಸುಮ್ನೆ ಮನೆಗೆ ಹೋಗಿ ಪಾಚ್ಕೊಬಿಡಮ್ಮ ಬೆಣ್ಣೆ ಕೃಷ್ಣ ಎತ್ತೋದೇನು ಕೋಳಿ ಕತ್ಕುಯ್ದಂಗೆ ಅನ್ಕೊಂಡಿದ್ಯಾ ಕೋಳಿ ಕತ್ಕುಯ್ಬೇಕಾದ್ರು ಕೈಯಲ್ಲಿ ತಾಕತ್ ಇರ್ಬೇಕು ದಿಲ್ಲಲ್ಲಿ ದಮ್ ಇರ್ಬೇಕು ಎತ್ತೋದಿಕ್ ಬೇಕಾಗಿರೋದು ಕೈಯಲ್ಲಿ ತಾಕತ್ತು ಅಲ್ಲ ದಿಲ್ಲಲ್ಲಿ ದಮ್ಮು ಅಲ್ಲ ಎತ್ತುತ್ತೀನಿ ಅಂತ ಡಿಸೈಡ್ ಮಾಡಿ ಬಂದಿದ್ದೀನಿ ಎತ್ತೋದಷ್ಟೇ ನನಗೆ ಗೊತ್ತು ಇದು ಸಪ್ತಗಿರಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಬೆಣ್ಣೆ ಕೃಷ್ಣ ಒಳಗಡೆ ಹೋಗಿದ ತಕ್ಷಣ ಸ್ವಲ್ಪ ದೂರದಲ್ಲೇ ನಮ್ಮ ಕೋತಿ ನಿಂತಿರ್ಲಿ ಬೆಣ್ಣೆ ಕೃಷ್ಣ ಅಲ್ಲಿಂದ ಬಿಟ್ಟ ತಕ್ಷಣ ಕೋತಿ ನೀನು ಮೆಸೇಜ್ ಮಾಡು ಗಾಡಿ ಅವನು ತೇಜ ಬಾರ್ ಹತ್ರ ಬಂದ ತಕ್ಷಣ ನಾವು ಹಿಂದೆನೆ ಬಂದು ಎಷ್ಟು ಜನ ಇದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಗುರುವಾರ ತೇಜ ಬಾರಿಗೆ ಬಂದಿದ್ದಾನೆ ಅಂದ್ರೆ ನೆಕ್ಸ್ಟ್ ಅವನು ಹೋಗದೆ ಮಸಾಜ್ ಮಲ್ಲಿ ಮನೆಗೆ ಇದೆ ಮಸಾಜ್ ಮಲ್ಲಿ ಮನೆ ಮಲ್ಲಿ ಏನ್ ಇವತ್ತು ಬಹಳ ಕಲರ್ಫುಲ್ ಆಗಿದೀಯಾ ಐ ಈ ಮಧ್ಯದಲ್ಲಿ ಈ ಗನ್ಯ ಆಗ್ತದೆ ಚಿನ್ನ ಶೂಟ್ ಮಾಡೋದು ಗೊತ್ತೇನಮ್ಮ ಟ್ರಯಲ್ ನೋಡ್ಬೇಕಾ ಏ ಲೋಡಿಂಗ್ ಅಲ್ಲಿದೆ ಮಗ ಫಸ್ಟ್ ಟೈಮು ಮಿಸ್ ಆದ್ರೆ ಕಲಾಸ ಹೋಗ್ತೀಯ ಅಲ್ಲಿಗೆ ಮಧು ಬೈಕ್ ತಗೊಂಡ್ಬರ್ಲಿ ಜೀವ ಅದೇ ಬೈಕ್ ನಲ್ಲಿ ಮೊದಲು ನೀನ್ ಹೋಗಿ ಗೋಲ್ಡನ್ ಅಪಾರ್ಟ್ಮೆಂಟ್ ಕ್ರಾಸ್ ನಲ್ಲಿರೋ ಸ್ಟ್ರೀಟ್ ಲೈಟ್ ಆಫ್ ಮಾಡು ಬಾಯ್ ಮಲೆ ಮಲ್ಲಿ ಮನೆಯಿಂದ ಅವನ್ ಬಂದ್ರೆ ಇದೇ ಸ್ಟ್ರೀಟ್ ಬರ್ಬೇಕು ಇಲ್ಲಿಂದ ಕೆಂಚಮ್ಮನ್ ಸರ್ಕಲ್ ಅಲ್ಲೇ ಅವನ ಡಾರ್ಕ್ ಪ್ರಕಾಶ ಜೀವ ಪ್ರಕಾಶ ಜೀವ ಜೀವ ಎಲ್ಲೋಗಿದ್ದ ನೀನ್ ಜೈಲಿಂದ ರಿಲೀಸ್ ಆಗ್ತೀಯ ಅಂತ ಗೊತ್ತಾಗಿ ಖುಷಿಯಿಂದ ಜೈಲ್ ಹತ್ರ ಬಂದೆ ಎರಡ್ ಮೂರ್ ದಿವಸ ಆದ್ಮೇಲೆ ಕಾಣಿಸ್ಕೊತ ಇದೆಯಲ್ಲ ಎಲ್ಲೋಗಿದ್ದ ಇಲ್ಲ ಕಣೋ ನನ್ ಬಿಡ್ಸಿದ್ ಪುಣ್ಯಾತ್ಮ ಲಾಯರ್ ಮನೆಗೆ ಬಾ ಅಂತ ಹೇಳಿದ್ದ ಅದಕ್ಕೆ ಎಲ್ಲೋಗಿದ್ದೆ ಹೋಗ್ಲಿ ಬಿಡ ನೂರ್ ಜನ ನೂರ್ ಮಾತಾಡಿದ್ರು ನೀನ್ ನಿರಪರಾಧಿಯಾಗಿ ಹೊರಗಡೆ ಬಂದಲ್ಲ
ನನಗಷ್ಟು ಸಾಕಣ, ನನಗಷ್ಟು ಸಾಕು. ತಡಿಕು ಡೀಂಗು ತಕ್ಕ ಡೀಂಗು ತಡಿಕು ತಕ್ಕ ಡೀಂಗ್ ಡೀಂಗ್ ಕುಕುತ ಕುಕುತ. ಯಾಕ್ ಪುಣ್ಯ, ಯಾಕೋ ಇವತ್ತು ನಿನ್ನ ಮನಸ್ಸು ಸರಿ ಇಲ್ಲ ಅಂತ ಕಾಣುತ್ತೆ. ನಿನ್ ಮನೆ ಹೋಗು. ಯಾವ್ದು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ ಅಮ್ಮ, ಇನ್ಮೇಲೆ ನಾನು ಬಿಟ್ಟು ಎಲ್ಲೂ ಹೋಗಲ್ಲ. ಪ್ರಾಮಿಸ್. ಕೋಮ 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 ಪ್ರೇಮ ಕೋಮ 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 ಪ್ರೇಮ. ಸೈಕಲ್ ತಗೊಂಡು ಹೋಗಲ್ವಾ? ಇಲ್ಲ ಮಾ, ಅದು ಅದು ಏನದು? ಅದೇ ಮಾ, ಅದು ಫ್ರೆಂಡ್ ಅಲ್ಲಿ ಬಸ್ ಹೋಗ್ತಾ, ಅಲ್ಲ ಬಸ್ ಅಲ್ಲಿ ಫ್ರೆಂಡ್ ಹೋಗ್ತಾ ಇದ್ದಾಳೆ, ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಸರಿಮ್ಮ, ಹುಷಾರಾಗಿ ಹೋಗ್ಬಾ. ಏ ಕಾಲೇಜ್ ತಾನೆ ಹೋಗ್ತಾ ಇರೋದು? ಮತ್ತೆ ಬ್ಯಾಗ್? ಸ್ವಲ್ಪ ಬ್ಯಾಗ್ ತಗೋ. ಓ ನೀನಾ ಜೀವ? ಒಂದ್ ತಿಂಗಳ ಹಿಂದೆ ರಿಲೀಸ್ ಆಗಿ ಬಂದವನಲ್ವಾ ನೀನು? ಇಲ್ಲೇನ್ ಮಾಡ್ತಿದ್ಯ? ಬಸ್ ಕಾಯ್ತಾ ಇದ್ದೀನಿ. ಏಯ್ ಚೆಕ್ ಮಾಡ್ರ ಅವನ್ನ. ಓಕೆ ಸರ್. ಏನು ಇಲ್ಲ ಸರ್. ಹೇಗಿತ್ತು ಜೈಲ್ ರುಚಿ? ನೀನ್ ಯಾರಿಂದ ಹೇಗ್ ಹೊರಗಡೆ ಬಂದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ಮೇಲೆ ಕಣ್ಣಿಟ್ಟಿದ್ದೀನಿ. ನಿನ್ ಆಕ್ಟಿವಿಟೀಸ್ ಬಗ್ಗೆ ಡಿಪಾರ್ಟ್ಮೆಂಟ್ಗೆ ಡೌಟ್ ಇದೆ. ಕೋರ್ಟ್ ಅಲ್ಲಿ ನಿರಪರಾಧಿ ಅಂತ ಅನ್ಸ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಬಾಲ ಬಿಚ್ಚಿದ್ರೆ ನೆಕ್ಸ್ಟ್ ಅರೆಸ್ಟ್ ಅಲ್ಲ, ಎನ್ಕೌಂಟರ್. ಓನ್ಲಿ ಎನ್ಕೌಂಟರ್. ಯಾವ ಬಸ್ ಕಾಯ್ತಾ ಇದೀಯ? 273 ಬಂತಲ್ಲ, ಹತ್ತು. ಮಗ ನೀವು ಈ ಕಡೆ ಹೋಗ್ರೋ,
ಯಾಕೋ ಎದುರ್ಕೊಂಡ್ಬಿಟ್ಯ, ಬೇಲ್ ಮೇಲೆ ಹೊರಗಡೆ ಬರ್ತಾ ಇದ್ದಂಗೆ ನಮ್ಮ ಹುಡುಗರಿಂದ ಫೋನ್ ಬಂತು. ಗಿಳಿರಾಮ ಮಧುನ್ ಎತ್ತಾಕೊಂಡು ಟಾರ್ಚರ್ ಕೊಟ್ಟು ನೀನೆ ಕೊಲೆ ಮಾಡಿದ್ಯಾ ಅಂತ ಬಾಯ್ ಬಿಡಿಸ್ಕೊಂಡವನೆ. ನಿನ್ನ ತಲೆನೇ ಎತ್ತಕ್ಕೆ ಇವತ್ತು ಮುಹೂರ್ತ ಫಿಕ್ಸ್ ಮಾಡವ್ರೆ. ಪ್ರಕಾಶ ನೀನು ಎಲ್ಲಿದ್ಯಾ ಅಂತ ಹೇಳ್ದ, ಅದಕ್ಕೆ ಫಾಲೋ ಮಾಡ್ಕೊಂಬಂದು. ಇನ್ನೇನು ಹೆದರ್ಬೇಕಾಗಿಲ್ಲ, ನಾವು ಬಂದ್ವಲ್ಲ, ಆ ನನ್ನ ಮಕ್ಳು ಹೆಂಗ ಅಡ್ಡಾಡ್ತಾರೋ ನಾವು ನೋಡ್ತೀವಿ. ನಿಮಗೂ ನನಗೂ ಏನೋ ಸಂಬಂಧ? ಹೇ ನಾವು ಕಣೋ, ಯಾಕೋ ಹುಚ್ಚುಚ್ಚಾಗಾಡ್ತಿದ್ಯಾ, ಏನಾಗಿದ್ಯಾ ನಿನ್ಗೆ? ಏಯ್ ರೌಡಿಸಮ್ ಅಲ್ಲಿ ಉಸಿರಾಡಿದ್ರೆ ಇಂಥವನ್ನೇ ಉಸಿರಾಡ್ತಾನೆ ಅಂತ ಹೇಳ್ಬೇಕಾದ್ರೆ ಬೀಕೆ ನೆಟ್ಟಿದ್ ಯಾರು ಅಂತ ಕಂಡು ಹಿಡಿದ್ ಕಷ್ಟ ಏನೋ. ಏನ್ ನನ್ನ ಹತ್ರ ಪುಂಗಿ ಊದ್ತಾ ಇದ್ದೀರಾ? ನನ್ನ ಮಕ್ಕಳ ಬೆಣ್ಣೆ ಕೃಷ್ಣ ನಿಮ್ಮನ್ನ ಎತ್ತಾನೆ ಅಂತ ಗೊತ್ತಾಗಿದ ತಕ್ಷಣ ಜೈಲೊಳಗೆ ಬಂದ್ರಿ. ನನ್ನಂತ ಪಕ್ಕ ನನ್ನ ಮಗ ಸಿಕ್ದ, ನನ್ನನ್ನ ಜೈಲಿಂದ ಬಿಡಿಸೋ ನೆಪದಲ್ಲಿ ಬೆಣ್ಣೆ ಕೃಷ್ಣ ಕೊಲೆ ಮಾಡಿಸಿದ್ರಿ. ಏ ನೋಡಮ್ಮ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ, ಗೊತ್ತಾಗದಂಗ್ ಸ್ಕೆಚ್ ಹಾಕಿದ್ವಿ, ಸ್ಕೆಚ್ ಮಿಸ್ ಆಗೋಯ್ತು, ಏನ್ ಮಾಡಕ್ಕಾಗತ್ತ? ಬೇಡಮ್ಮ, ನಿಮ್ ಸಹವಾಸನೇ ಸಾಕು. ಕೊಲೆ ಮಾಡ್ದಾಗಿಂದ ಒಂದು ದಿವಸ ನೆಮ್ಮದಿಯಾಗಿ ನಿದ್ದೆ ಮಾಡಿದೀನ. ನಾನ್ ಯಾರು, ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ, ಯಾವ್ದು ಸರಿ ಯಾವ್ದು ತಪ್ಪು, ಎಲ್ಲ ಕನ್ಫ್ಯೂಷನ್ ಆಗೋಗಿದೆ. ಇದು ಒಂದ್ ಜೀವನ ಏನ್ರು? ಬೈದಿ ನಿದ್ದೆ ಮಾಡ್ಬೇಕು, ಬೈದಿಂದ ಊಟ ಮಾಡ್ಬೇಕು, ಬೈದಿಂದ ಓಡಾಡ್ಬೇಕು. ಬೇಡ ಕಣ್ರು, ಈ ರೀತಿ ಬದುಕದ್ರಷ್ಟು ಸತ್ತರಷ್ಟು. ಅದಕ್ಕ್ಯಾಕೋ ಭಯ ಬೀಳ್ಬೇಕು? ಆ ಗಿಳಿರಾಮನ್ನ ಎತ್ಬಿಟ್ರೆ ಆಮೇಲೆ ಅವ್ರ ಗ್ಯಾಂಗಲ್ಲಿ ನಮ್ಮನ್ ಮೈ ಮುಟ್ಟೋಕದಾರ ಯಾವ ನನ್ ಮಗನ್ಗೂ ಇಲ್ಲಮ್ಮ. ಹೌದು ಕಣ್ರು, ಎಲ್ರು ಎತ್ಬಿಟ್ಟು ಬೆಂಗಳೂರು ಅಂಡರ್ ವರ್ಲ್ಡ್ ಗೆ ನಾನೇ ಕಿಂಗ್ ಅಂತ ಹೇಳಿ ಪಬ್ಲಿಸಿಟಿ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಅಡ್ಡ ಇಟ್ಕೊಂಡು ನೀವು ಅಡ್ಡಾಡಿ ಕೆಲಸ ಮಾಡಿ. ಏನು ನಮ್ಗೋಸ್ಕರ ದೊಡ್ಡ ತ್ಯಾಗ ಮಾಡೋ ಅಂತ ಮಾತಾಡ್ತಿಲ್ಲೋ? ನೀನ್ ತಪ್ಪು ಮಾಡಿರೋದು ನಿನ್ ಪ್ರೀತಿಸಿರೋ ಹುಡುಗಿಗೋಸ್ಕರ. ಹೌದು, ನಾನ್ ಪ್ರೀತಿಸೋ ಹುಡುಗಿಗೋಸ್ಕರ ನಾನು ತಪ್ಪು ಮಾಡಿದೆ. ಅದ್ ಯಾರಿಂದ? ನಿಮ್ಮಿಂದ. ನನ್ನ ಪಾಡಿಗೆ ನಾನು ಜೈಲ್ ಶಿಕ್ಷೆ ಅನುಭವಿಸ್ತಿದ್ದೆ, ಹೊರಗಡೆ ಬರ್ತಿದ್ದೆ. ಓಹೋ, ನೀನ್ ಜೈಲಿಂದ ಹೊರಗಡೆ ಬಂದಿದ್ಯಾ ಅಂತ ನಿಮ್ ಪ್ರಿಯತಮ್ಮ ಹಣೆಗೆ ಬಟ್ಟಿಟ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿ ಮುತ್ತಿಡ್ತಾಳೆ ಅನ್ಕೊಂಡಿದ್ಯಾ? ನೋಡೋ ಅಷ್ಟಿನ ನೋಡಿ ಯಾವನ್ನ ಮದ್ವೆ ಆಗಿ ಮಕ್ಳು ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಟಿರೋ ಗೊತ್ತಾ? ನನ್ನ ಪ್ರೀತಿ ಬಗ್ಗೆ ನಿನಗೇನೋ ಗೊತ್ತು. ಒಂದು ಇರುವೇನು ಹಿಂಸೆ ಮಾಡಿದ್ರು ನಾನು, ಒಂದು ಕೊಲೆ ಮಾಡೋ ಮಟ್ಟಿಗೆ ಯೋಚಿಸಿದ್ದೀನಿ ಅಂದ್ರೆ ಯಾರಿಗೋಸ್ಕರ? ನನ್ನ ಪ್ರೀತಿಗೋಸ್ಕರ. ನನ್ನ ಜೀವನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡೆ. ಬೇಡ ಬೇಡ, ನಾನೊಬ್ಬ ಕೊಲೆಗಾರ ಅಂತ ನನ್ನ ಪುಣ್ಯ ಗೊತ್ತಾದ್ರೆ ನನ್ನ ಪುಣ್ಯ ನನ್ನಿಂದ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನಾನೇ ಗಿಳಿ ನಮ್ಮನ ಹತ್ರ ಹೋಗಿ ನನ್ ತಪ್ಪಾಯ್ತು ನನ್ ಕ್ಷಮಿಸು ಅಂತ ಕೇಳ್ಕೊಂಡು ಸರಣರ್ ಆಗ್ತೀನಿ. ಆಯ್ತು ಹೋಗೋ. ನೀನ್ ಅವ್ರ ಏರಿಯಾಗ ಹೋಗಿ ಕಾಲಿಡ್ತಾರೋ ವಾಸನೆ ಅವ್ರಿಗೆ ಯಾರು ಗೊತ್ತಾಯ್ತು ಅಂದ್ರೆ ಗಿಳಿರಾಮ್ ನೋಡಕ್ಕಿಂತ ಮುಂಚೆ ನಿನ್ ಕೈಕಾಲನ್ನ ಕತ್ತರಿಸಿ ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕ್ತಾರೆ. ನೋಡ ಜೀವ, ನೀನ್ ಪುಣ್ಯದಿಂದ ದೂರ ಆಗದ್ ನಮಗೂ ಇಷ್ಟ ಇಲ್ಲ, ಆದ್ರೆ ನೀನ್ ತಿಳ್ಕೊಂಡಿರೋಷ್ಟು ಈಸಿ ಅಲ್ಲ ಸಾರಿ ಕೇಳೋದು. ಆಶೀರ್ವಾದ ಮಾಡುವಂತ ಕಾಲಕ್ಕೆ ಬಿದ್ರೆ ತಲೆ ಕತ್ತರಿಸೋ ಫೀಲ್ಡ್ ಇದು. ನಾವಿರೋವರೆಗೂ ನಮ್ ಪ್ರಾಣ ಆದ್ರೂ ಒತ್ತೆ ಇಟ್ಟು ನಿನ್ ಪ್ರಾಣ ಉಳಿಸಿ ನಿಮ್ ಪ್ರೀತಿನ ಸೇರಿಸ್ತೀವಿ. ನಂಬೋ ನಾವೆಷ್ಟು ಹೇಳಿದ್ರು ನಿನ್ಗೆ ಅರ್ಥ ಆಗ್ತಾ ಇಲ್ಲ, ಆದ್ರೂ ನೀನು ಅವನ ಅಡ್ಡಕ್ಕೆ ಹೋಗ್ತೀನಿ ಅಂತಿದೀಯ. ಸರಿ ತಗೋ, ನಿನ್ ಪ್ರಾಣ ಉಳ್ಸಕ್ಕೆ ಇದೊಂದು ಸಾಕು. ಈಗಲೂ ಮಾತಾಡ್ತಾ ಇದ್ದೀವಿ, ನಿಮ್ ಪ್ರಾಣ ಹೋಗೋ ಸಂದರ್ಭ ಬಂದ್ರೆ ಒಂದೇ ಒಂದು ಫೋನ್ ಹಾಕಿ ಸಾಕು. ನಿನ್ ಮೈ ಮುಟ್ಟೋ ಗುಂಡಿಯನ್ನ ಇದೇ ಗುಂಡಿಂದ ಪೀಸ್ ಪೀಸ್ ಮಾಡ್ತೀವಿ. ಬರ್ತೀವಿ ಬನ್ರೋ. ನೋಡ್ ಗಿಳಿರಮ್ಮ, ನಾನು ನಿನ್ ಜೊತೆ ಫೈಟ್ ಮಾಡಕ್ ಬಂದಿಲ್ಲ, ಕ್ಷಮೆ ಕೇಳಕ್ ಬಂದಿದ್ದೀನಿ. ಮುಚ್ಚಿ, ಇವನ್ಯಾಕೋ ಸಕ್ಕತ್ ಚೋಡ್ ಬಿಡ್ತಾವನೆ, ಹುಷಾರಾಗಿರ್ಬೇಕು. ನನ್ನ ಅಡ್ಡಕ್ಕೆ ಬಂದಿದ್ಯಾ, ಆಟ ಆಡ್ಬೇಡ. ನಾನು ನಿನ್ ಜೊತೆ ಆಟ ಆಡಕ್ ಬಂದಿಲ್ಲ, ಸತ್ಯ ಹೇಳಕ್ ಬಂದಿದ್ದೀನಿ. ಬೀಕೆನ್ ಕೊಲೆ ಮಾಡಿದ್ ನಾನೇ, ಆದ್ರೆ ಅವತ್ ಪರಿಸ್ಥಿತಿ ಆಗಿತ್ತು. ನಾನ್ ಫೀಲ್ಡ್ ಬಿಟ್ಟು ದೂರ ಆಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಪಾಡ್ ನನಗೆ ಬದುಕಕ್ ಬಿಟ್ಬಿಡು. ಇವನ್ ಕತೆ ಏನ್ ಕೇಳ್ತೀರಾ? ಮತ್ತೆ ಚೆಕ್ ಮಾಡ. Hey!
ಸಾರಿನಮ್ಮ. ನನ್ ಜೋಬಲ್ಲಿ ದುಡ್ಡೇರಲ್ವಲ್ಲ, ಇದೆಂಗ್ ಬಂತು? ಏ ಜೀವ, ನನ್ ಜೋಬಲ್ಲಿ ದುಡ್ಡೇ ಇರಲ್ಲ, ಡೈಲಿ 100 ರೂಪಾಯಿ ಇರುತ್ತೆ. ಅದ್ ಎಲ್ಲಿ ಬರುತ್ತೆ ಹೆಂಗ್ ಬರುತ್ತೆ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಇವತ್ ನೋಡಿದ್ರೆ 500 ರೂಪಾಯಿ ಇದೆ. ನೀನೇನಾದ್ರೂ ಮಿಸ್ ಆಗಿಟ್ಟೇನಾ? ಇಲ್ಲ ಕಣ. ಏಯ್ ನಿಜ ಹೇಳು, ನೀನ್ ಸ್ವಾಭಿಮಾನಿ ಕಣ, ದುಡ್ಡು ಕೊಟ್ರೆ ತಗೊಳ್ಳಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಇಟ್ಟೆ. ಎಲ್ಲಿಗೆ ಹೋದ್ರು ನಡ್ಕೊಂಡೇ ಓಡಾಡ್ತೀಯ, ನನ್ನ ಹತ್ರ ದುಡ್ಡು ಕಳಕ್ಕೆ ಏನು ಸಂಕೋಚ? ನಾನು ಬೆಂಗಳೂರಿಗೆ ಬಂದಾಗ ಇರೋಕ್ಕೆ ಸ್ಥಳ ಕೊಟ್ಟೆ, ತಿನ್ನಕ್ಕೆ ಊಟ ಕೊಟ್ಟೆ, ಕೂಡಕ್ಕೆ ಬಟ್ಟೆ ಕೊಟ್ಟೆ, ಕೈಗೊಂದು ಕೆಲಸನೂ ಕೊಟ್ಟೆ. ನಿನಗೆ ಎಷ್ಟೇ ಕಷ್ಟ ಬಂದರು, ಲೇ ಜೀವ, ಖರ್ಚು ದುಡ್ಡು ಬೇಕು ಅಂತ ಯಾವತ್ತಾದ್ರೂ ಕೇಳಿದ್ದೇನೋ? ಯಾಕೆ ಹೀಗೆ ಮಾಡ್ತಿದ್ಯಾ? ನಾನು ನಿನ್ನಿಂದ ಅಷ್ಟೊಂದು ದೂರ ಆಗೋದೇನೋ? ಆಲ್ ದಿ ಬೆಸ್ಟ್ ಕಣ, ಹೋಗೋ ಕೆಲಸ ಸಕ್ಸಸ್ ಆಗಲಿ. ಒಂದ್ 10 ನಿಮಿಷ ಕಣ ಬರ್ತೀನಿ. 10 ನಿಮಿಷ ಅಂಜೀವ, 20 ನಿಮಿಷ ತಗೋ. ಹಾಯ್, ಯಾಕೆ ನನ್ ಮೇಲೆ ಕೋಪನಾ? ಮತ್ತೆ ನೀನು ಮೊನ್ನೆ ನಿನ್ಗೋಸ್ಕರ ಬಸ್ ಸ್ಟಾಪ್ ಅಲ್ಲಿ ಕಾಯ್ತಿದ್ದೆ. ಸಾರಿ, ಏನ್ ಮಾಡ್ಲಿ, ನೆನ್ನೆ ಫ್ರೆಂಡ್ ಸಿಕ್ಬಿಟ್ರು, ಎಲ್ಲ ಹೊರಟೋದೆ. ಬನ್ನಿ ಕೂತ್ಕೊಳ್ಳೋಣ. ಮತ್ತೆ ಸೇಮ್ ಟೈಮ್ ಬಾಯ್. ಏಯ್, ಎಲ್ಲಿ ಹೋಗ್ತಿದ್ಯಾ? ಬಸ್ ಸ್ಟ್ಯಾಂಡ್ಗೆ. ಮಾಮೂಲಿ ಡೈಲಾಗ. ಏನ್ ಕೆಲಸ ಮಾಡ್ತಿದ್ಯಾ ನಿಜ ಹೇಳು? ಕೆಲಸ ಹುಡುಕ್ತಾ ಇದ್ದೀನಿ. ಕೆಲಸ ಹುಡುಕ್ತಾ ಇದೆಯೋ ಇಲ್ಲ ಏನಾದ್ರೂ ಕೆಲಸ ಮಾಡ್ತಾ ಇದೆಯೋ? ಮಾಡ್ಬೇಕು ಅಂತ ಡಿಸೈಡ್ ತಗೊಂಡಿಲ್ಲ, ತಗೊಂಡ್ರೆ ಏನ್ ಕೆಲಸ ಬೇಕಾದ್ರು ಮಾಡ್ತೀನಿ. ಆಗಾಗೆ ನನ್ ಕಣ್ಮುಂದೆ ಸಿಂಗಲ್ ಆಗಿ ಸಿಗ್ತಾ ಇದೀಯಾ? ಬೇಡ. ಸರಿ, ನಿನಗೆ ಬೇಕು ಅಂದ್ರೆ ನಾಳೆಯಿಂದ ಯಾರನ್ನ ಜೊತೆಲಿ ಇಟ್ಕೊಂಡು ಮಾಡ್ತೀನಿ. ಯಾರ್ದೋ ಬ್ಯಾಕ್ ಸಪೋರ್ಟ್ ಇಂದ ಪೊಗರು ಜಾಸ್ತಿ ಆಗಿದೆ ಅಲ್ಲ? ನಿನ್ ನೋಡ್ದಾಗಲ್ಲ ನನಗ್ ಪೊಗರು ಜಾಸ್ತಿನೇ ಆಗುತ್ತೆ. ಸ್ವಲ್ಪ ಕ್ಲೂ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ, ಆಮೇಲೆ ನಿನ್ ಹಣೆ ಬರಾನೆ ಬದಲಾಯಿಸ್ತೀನಿ. ಏನೋ ಕೋಟೆ, ನಿನ್ ಲೈಫ್ನಲ್ಲಿ ಮತ್ತೆ ರಿಎಂಟ್ರಿನಾ? ಏನೋ ಹೇಳ್ತಾ ಇದ್ದ. ನನ್ ಮೇಲೆ ಡೌಟ್ ಇದೆಯಂತೆ, ಸಿಕ್ಕಿದ್ರೆ ಎನ್ಕೌಂಟರ್ ಮಾಡ್ತೀನಿ ಅಂದ. ನಾನು ಸ್ವಲ್ಪ ಆವಾಗ್ಬಿಟ್ಟೆ. ಅವನಿಗೆ MLA ಸಪೋರ್ಟ್ ಇದೆ, ಅದಕ್ಕೆ ಹಂಗೆ ಮೆರಿತಾವನೆ. ಮೊದಲು ನಾವು ಪ್ಲಾನ್ ಮಾಡಿಬಿಟ್ಟು ಆ ನನ್ನ ಮಗನಿಗೆ ಒಂದು ಗತಿ ಕಾಣಿಸ್ಬೇಕು. ನೋಡಮ್ಮ, ಆ MLA ಮತ್ತೆ ಗೆದ್ದಿದ್ದಾನೆ, ಬಿಕೆ ಕೊಡೋ ಸಪೋರ್ಟ್ನೇ ಗಿಳಿರಾಮನ್ಗೆ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಗಿಳಿರಾಮನ್ನೇ ಮುಗಿಸ್ಬಿಟ್ರೆ ಕಿತ್ತರೆ ಬಳ್ಳಿ ಕೀಳಬಾರ್ದು, ಬೇರೆ ಸಮೇತ ಕಿತ್ತಾಕ್ಬೇಕು. ಅಂದ್ರೆ ನೀನ್ ಹೇಳ್ತಿರೋದು ಆ ಕೋಟೆನೆ ಎತ್ಬಿಡಣ ಅಂತಾನ? MLAನೇ ಎತ್ಬಿಡಣ. ಗೆದ್ಮೇಲೆ ನೀವು ಮಾಡಿರೋ ಕೆಲಸದ ಬಗ್ಗೆ ಏನ್ ಹೇಳ್ತೀರಾ ಸರ್? ನನ್ ಬಗ್ಗೆ ನಾನೇನ್ ಹೇಳ್ಕೊಳ್ಳಿ, ನಮ್ ಜನ ತುಂಬಾ ಒಳ್ಳೆಯವರು, ನಾವೇನ್ ಮಾಡಿದ್ರು ಸಹಿಸ್ಕೋತಾರೆ, ನಾವೇನ್ ಮಾಡಿದ್ರು ಒಪ್ಕೋತಾರೆ. ನೀವೊಬ್ಬ ಸಾಧಾರಣ MLA ಆಗಿ ಇಷ್ಟ ಹೆಸರು ಮಾಡೋದಕ್ಕೆ ಹೇಗ್ ಸಾಧ್ಯ ಆಯ್ತು ಸರ್?
ಏರಿಯಾದಲ್ಲಿ ನಡೆಯೋ ಗಂಡ ಹೆಂಡತಿ ಜಗಳದಿಂದ ಹಿಡಿದು ವಿಧಾನಸೌಧದಲ್ಲಿ ನಡೆಯೋ ಹೊಡೆದಾಟದವರೆಗೂ ತಲೆ ಹಾಕ್ತೀನಿ. ಅದೊಂಥರ ಟಾಕ ಬಿಡದ್ಬಿಡಿ. ನಿಮ್ ಕ್ಷೇತ್ರದಲ್ಲಿ ಯಾವ್ಯಾವ ಕೆಲಸಗಳು ಪ್ರೋಗ್ರೆಸ್ ಮಾಡೋದ್ರಲ್ಲಿ ಇದ್ದೀರಾ ಸರ್? ನನಗೆ ವೇಶ್ಯಾವಟಿಕೆ ಮಾಡೋರು ನೋಡಿದ್ರೆ ತುಂಬಾ ಸೆಂಟಿಮೆಂಟ್. ಪಾಪ ಅವರು ರಸ್ತೆಗಳಲ್ಲಿ ನಿಂತ್ಕೊಂಡು ಗಿರಾಕಿ ಹುಡುಕೋ ಕಷ್ಟ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವರಿಂದ ಒಳ್ಳೆ ಸಂಸಾರಸ್ರು ಕೂಡ ಬೀದಿಲಿ ಓಡಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಅವ್ರಿಗೊಂದು ಸಪ್ರೇಟ್ ಲೇಔಟ್ ಮಾಡ್ಕೊಟ್ಬಿಡೋಣ ಅಂತ ಸಿಎಂ ಟೇಬಲ್ ಮೇಲೆ ಫೈಲ್ ಇಟ್ಟಿದ್ದೀನಿ. ಸರ್, ಡಿ ಕೆ ಶಿಷ್ಯ ಮಿಯಾ ಬಂದಿದ್ದಾನೆ. ನಾನಿದ್ದೀನಿ ಅಂತ ಹೇಳ್ದ? ಹೌದು ಸರ್. ಯಾರಿಗ್ ನಾನು ಇದೀನಿ ಇಲ್ಲ ಅಂತ ಹೇಳೋ ಪರಿಜ್ಞಾನ ಬೇಡ ನಿಂಗೆ? ಸರ್, ಎಲೆಕ್ಷನ್ ಟೈಮಲ್ಲಿ ಅವ್ರು ಬಂದಾಗ ಬರ್ಲಿ ಅಂದ್ರಲ್ಲ, ಅದಕ್ಕೆ ಎಲೆಕ್ಷನ್ ಟೈಮ್ ರೀ ಅದು. ಹೋಗ್ರಿ, ಕರ್ಕೊಬರ್ರಿ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಕರ್ಕೊಬರ್ರಿ. ಆಚೆ ನಮ್ ಜನ ಕಾಯ್ತಾ ಇದ್ದಾರೆ. ಮತ್ತೆ ಸಿಗ್ತಾ ಇರೋಣ ಹೀಗೆ. ಹಾ, ನಮಸ್ತೆ. ನಮಸ್ತೆ ಸರ್. ಬರ್ರಯ್ಯ. ನಮಸ್ಕಾರ. ಬರ್ರಮ್ಮಯ್ಯ. ಇರ್ಲಿ ಇರ್ಲಿ ಇರ್ಲಿ. ಏನಯ್ಯ, ನಿಮ್ ಅಣ್ಣ ಹೋದ್ಮೇಲೆ ಈ ಕಡೆ ಬರ್ಲೇ ಇಲ್ಲ? ಅವಾಗ ಅವಾಗ ಬಂದು ಹೋಗ್ತಾ ಇರ್ಬೇಕಪ್ಪ. ನೀವ್ ಎಷ್ಟ್ ಹೇಳಿದ್ರೆ ಸಾಕ್ ಬಿಡಣ. ಏನ್ ಬಂದಿ ಸಮಾಚಾರ? ಅದೇ ಅಣ್ಣ, ತಪ್ಲೆ ಸೀನಾ ಬುಗ್ರಿ ಆ ಟಕ್ಲು ಜೈಲಿಂದ ಬಿಡುಗಡೆ ಆಚೆ ಬಂದ್ಬಿಟ್ಟಾರಣ. ಅವನ್ ಜೊತೆ ನೋಡಿದ್ರೆ ಇನ್ನೊಬ್ಬ ಹೊಸ ಹುಡುಗ ಬೇರೆ ಸೇರ್ಕೊಂಬಿಟ್ಟವನ. ಅವನ ಹೆಸರು ಜೀವ ಅಂತ. ನಮ್ಮ ಅಣ್ಣನ ಎತ್ತಿರೋದು ಅವನೇ ಅಂತ ಹುಡುಗರೆಲ್ಲ ಹೇಳ್ತವ್ರೆ. ನೀವು ನಮ್ಮ ಅಣ್ಣಗೆ ಸಪೋರ್ಟ್ ಇದ್ದೀರಾ ಅಂತ ನಿಮ್ಮನ್ನೇ ಹತ್ರ ಟ್ರೈ ಮಾಡ್ತಾರಣ. ಇವನು ಡಿ ಎಂ ಕೆ, ಅವರೆಲ್ಲ ಚಿಲ್ಟುಗಳು. ಅಣ್ಣ ಹಿಂಗ ಹೇಳ್ಬೇಡಣ, ಅಣ್ಣ ರೈಟ್ ಹೇಳಕ್ ಮುಂಚೆ ಇದೇ ಮಾತಾಡಿದ್ದು. ಸ್ಕೆಚ್ ನೀವಾಕಿ, ಮುಹೂರ್ತ ನಾನ್ ಫಿಕ್ಸ್ ಮಾಡ್ತೀನಿ. ಆ ಟೈಮಿಗೆ ಸರಿಯಾ ಪೊಲೀಸ್ ಅವ್ರನ್ನ ಕಳಿಸ್ತೀನಿ. ಯಾರೇ ಹುಡುಗರು ಸಿಕ್ಕಾಕೊಂಡ್ರು ನಾನ್ ಬಿಡಿಸ್ಕೊಂಡ್ ಬರ್ತೀನಿ. ಆಯ್ತಣ್ಣ. ಕೋಟೆ ಹೇಳಿ ಸರ್. ನಮ್ಮ ಏರಿಯಾದಲ್ಲಿ ರೌಡಿಗಳ ಕಾಟ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನೀವೇ ಬೆಳೆಸಿದ್ದಲ್ವಾ ಸರ್? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ ಮುಂದಕ್ಕೆ ಅವ್ರು ಯಾರು ನನ್ನ ಚೇಂಬರ್ ಒಳಗೆ ಬರಬಾರ್ದು. ಅರ್ಥ ಆಯ್ತು ಸರ್. हाँ बोलो तिजोरी भाई, कैसा रहे तू? कैसा चल रहा है तेरा धंधा उधर? धंधा मस्त चल रहा है. मेरा अपार्टमेंट में ना, तू कैसा है मेरा अपार्टमेंट? अरे मस्त यार, मस्त है तेरा अपार्टमेंट यार. सुन, बेंगलोर में मेरा जो भी धंधा है तेरे को ही देखना है. मेरा अपार्टमेंट में तेरे को एक ऑफिस बना के देता हूं. ठीक है. हां ठीक है यार. ठीक है, हमारा जो भी प्रॉफिट है 50-50 कर लेंगे. ओके ठीक है भाई. ओके बाय. यार जेल परिचय बाबू खान शिष्य ಏನಂತೆ? ಅವ್ನ್ ಮಾಡೋ ಬೆಂಗಳೂರು ಡೀಲಿಂಗ್ಸ್ ನ ನಮಗೊಪ್ಪಿಸ್ತಾನಂತೆ. ಬರೋದ್ರಲ್ಲಿ 50-50 ಅಂದ. ಅಂದ್ರೆ ನಮ್ ದಂಧೆ ಬಾಂಬೆ ವರ್ಗು ಬೆಳೆದಿದೆ ಅನ್ನು. ಎಲ್ರಿಗೂ ಜೈಲ್ಗೆ ಹೋಗಿ ಬಂದ್ಮೇಲೆ ಜೀವನ ಸಾಕಾಯ್ತಪ್ಪ ಅನ್ಸಿದ್ರೆ ನಮ್ಗೆ ಅದೃಷ್ಟನೇ ಕುಳಿಸ್ಬಿಟ್ಟಿದೆ. ಈ ಡೀಲಿಂಗ್ ಶುರು ಮಾಡ್ಕೊಂಡ್ರೆ ನಾವೆಲ್ಲ ಫುಲ್ ಸೆಟ್ಲ್ ಆಗ್ಬಿಡ್ಬಹುದು. ಮಗ, ಇಷ್ಟು ದೊಡ್ಡ ಜಾಗದಲ್ಲಿ ನಾನ್ ಕೂತ್ಕೊಳ್ಳೋ ಚೇಂಬರ್ ಇಲ್ಲ. ನಿನ್ ಚೇಂಬರ್ ಅಟಕ್ಲು ಅಲ್ಲಿದೆ ನೋಡು. ಅಷ್ಟೇ ನನ್ನ ಮಗ. ಈ ಖುಷಿಗೆ ಈ ಹಾಡ್ದಲ್ಲೇ ಒಂದಿಷ್ಟು ಪೋಡ್ಕೊಂಬಿಡ್ರಿ. ಹೆಂಗೆ ಅದಕ್ಕೇನಂತೆ ಪೋಡ್ಕೊಂಬಿಡನ್ ಬಿಡಮ್ಮ. ಸರ್ಚ್ ಮಾಡಿ ಯಾವ್ದು
ಎಂಎಲ್ಎ ಹೇಳಿಲ್ವಾ ನಮ್ಮನ್ನೆಲ್ಲ ಶೂಟ್ ಮಾಡ್ತಾ ಇದ್ಯಾ? ಎಂಎಲ್ಎನೇ ಹೇಳಿರೋ. ಜೀವ ಎಂಎಲ್ಎ ಆ ಕೋಟೆ ಇಬ್ರು ಸೇರ್ಕೊಂಡು ಸ್ಕೆಚ್ ಹಾಕಿ ನಮ್ ಕಡೆಲ್ಲ ಸಾಯಿಸ್ಬಿಟ್ಟಮ್ಮ, ನಮ್ ಕಡೆಲ್ಲ ಸಾಯಿಸ್ಬಿಟ್ಟು ಸಾಯಿಸ್ಬಿಟ್ಟು. ಅಣ್ಣ ನಮಸ್ಕಾರ. ಅಣ್ಣ ಗಿಣಿರಮ್ಮ, ಎಲ್ಲಿ ನಿಮ್ ಹುಡುಗರು? ಹೊರಗಡೆ ಇದಾರಣ್ಣ. ಏನಣ್ಣ ನಿಮ್ ತಲೆ ಕೂದಲೆಲ್ಲ ತೆಗಿಸ್ಬಿಟ್ಟಿದ್ದೀರಾ? ತಲೆ ತೆಗೆಯೋರು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಚೇಂಜಸ್ ಇರಲಿ ಅಂತೇಳಿ ಸ್ವಲ್ಪ ಗೆಟಪ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ನೋಡ ನಿಂಗೇನಾದ್ರು ಗುರು ಸಿಗ್ತೀನ? ಇಲ್ಲಣ್ಣ. ನಿನ್ನೆಯೇ ಗುರು ಸಿಗ್ಲಿಲ್ಲ ಅಂದ್ಮೇಲೆ ಆ ತಲೆ ತೆಗೆಯೋರು ಗುರು ಸಿಗ್ತೀನ? ಹೌದು ಮರ್ತ್ಬಿಟ್ಟೆ. ನೀನ್ ಬಂದ್ ವಿಷಯ ಅದೇ ಅಣ್ಣ, ನೀವ್ ಹೇಳ್ದಂಗೆ ಬೈನ್ ಗ್ಯಾಂಗ್ ಹುಡುಗರನ್ನ ಅಟ್ಯಾಕ್ ಮಾಡಿ ಹೊಡಿವಾಗ ಆ ಕೋಟೆ ಬಂದು ನಮ್ ಹುಡುಗರನ್ನ ಶೂಟ್ ಮಾಡ್ಬಿಟ್ಟವ್ನ, ಕೆಲವ್ರು ನೆತ್ತಾಕೊಂಡು ಹೋಗಿ ಅವ್ರನ್ನ ಸಲ್ಲೆಲ್ಲ ಹಾಕಿದಾನೆ. ತೇಕಲ್ ನನ್ ಮಗ ಏತಿ ಅಂದ್ರೆ ಪೇತಿ ಅಂತಾನೆ, ಎಲ್ಲ ನಮ್ ತಲೆಗ್ ತಂದ್ಬಿಡ್ತಾನೆ. ಯಾರ್ ನಮ್ಮವರು ಯಾರ್ ತಮ್ಮವರು ಗೊತ್ತಾಗೋದಿಲ್ಲ ಅವನ್ಗೆ. ಹಲೋ ಕೋಟೆ ಹೇಳಿ ಸರ್. ನೀನ್ ಬುದ್ಧಿ ಇದೀಲ ನೀ? ಯಾಕ ಸರ್, ನಮ್ಮ ಹುಡುಗ್ರನ್ನ ಶೂಟ್ ಮಾಡ್ತೀಯಾ? ನೀವ್ ಹೇಳಿದಕ್ಕೆ ಅಲ್ವಾ ಸರ್ ಶೂಟ್ ಮಾಡಿದ್ದು? ಹೌದಲ್ವಾ. ಆಯ್ತು, ಒಳ್ಳೆಡೆ ಕುಂಡ್ಸ್ಕೊಂಡಿರೋರ್ನ ಬಿಟ್ಟು ಕಳ್ಸಮ್ಮ. ಆಯ್ತು ಸರ್. ಹೇಳಿದೀನಿ, ನೀನ್ ಹೋಗೋದ್ರಲ್ಲಿ ನಿಮ್ ಹುಡುಗರು ಅಡ್ಡದಲ್ಲಿ ಇರ್ತಾರೆ, ಬಾ ಲೇಟ್ ಹಚ್ಚಿ ಬಿಟ್ಕೊಂಡು ಹೋಗುವಂತೆ. ಪರವಾಗಿಲ್ಲಣ್ಣ, ನೀವು ತಗೊಳ್ಳಿ. ಕೂತ್ಕೊಳ್ಳಕ್ಕೇನ್ ಸಂಕೋಚ ಅಣ್ಣ, ನಾನ್ ಎಂಎಲ್ಎ ಆಗಿರೋದೇ ನಿಮ್ಮಿಂದಪ್ಪ. ಕಲ್ಲೇ ಆಗೋಗಿದೆ, ಇಲ್ಲೇ ಇಟ್ಟಿದ್ನಲ್ಲ. ಜಾಗ ಬಿಡ ಕಾನ್ಸ್ಟೇಬಲ್ಸ್, ಚೆಕ್ ಮಾಡಿ, ಅದೆಲ್ಲ ಚೆಕ್ ಮಾಡಿ. ಸರ್ ಸರ್ ಗನ್ಗಳು ಇಟ್ಕೊಂಡು ಓಡಾಡ್ತೀರಾ? ಈ ನನ್ನ ಮಗನಿಗೆ ಬಾಯ್ ಬಿಡೋರ್ಗೂ ಬೆಂಡೆದ್ರು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಸಾಕ್ ನಿಲ್ಸ್ರೋ ಸಾರ್, ಉಸಿರಾಡ್ತಾ ಇಲ್ಲ. ಅವನನ್ನೆಲ್ಲಾದ್ರೂ ಫುಟ್ಪಾತ್ ಅಲ್ಲಿ ಎಸ್ತ್ ಬಿಡಿ, ಅವನ್ ಕೈಯಲ್ಲಿ ಗನ್ನಿಟ್ಟು ಗ್ಯಾಂಗ್ಸ್ಟರ್ ಅಂತ ಪಬ್ಲಿಸಿಟಿ ಮಾಡಿ. ಓಕೆ ಸರ್. ಜೀವ
ಯಾಕೆ ಅರ್ಜೆಂಟ್ ಆಗಿ ಬರಕ್ ಹೇಳಿದೆ? ಪುಣ್ಯ, ನಿನಗೆ ನನ್ನ ಕಂಡ್ರೆ ಎಷ್ಟಿಷ್ಟ? ಎಂತ ಪ್ರಶ್ನೆ ಕೇಳ್ತಾ ಇದ್ದೀಯ ಜೀವ? ಇಷ್ಟಾನ ಎಷ್ಟು ಅಂತ ಹೇಳಕ್ ಆಗದೆ ಇರೋಷ್ಟು ಇಷ್ಟಪಡ್ತಾ ಇದ್ದೀನಿ. ಹಾಗಾದ್ರೆ ನನ್ ಮೇಲೆ ನಿಮ್ಗೆ ತುಂಬಾ ನಂಬಿಕೆ ಅಲ್ವಾ? ಪ್ರೀತಿ ಅಂದ್ರೇನೆ ನಂಬಿಕೆ? ನಂಬಿಕೆ ಇಲ್ಲ ಅಂದ್ರೆ ಪ್ರೀತಿ ಸತ್ತೋಗ ಜೀವ. ಯಾಕೆ ಇವತ್ತು ಏನೇನೋ ಮಾತಾಡ್ತಾ ಇದೀಯಾ? ಅದು ಬಾಂಬೆನಲ್ಲಿ ನನ್ನ ಕೆಲಸ ಸಿಕ್ಕಿದೆ ಪುಣ್ಯ, ನಾಳೆ ನೋಡಿ ಜಾಯ್ನ್ ಆಗ್ಬೇಕು. ಕೆಲಸ ಪರ್ಮನೆಂಟ್ ಆಗುವವರೆಗೂ ಒಂದ್ ವರ್ಷ ರಜಾ ಕೊಡೋದಿಲ್ಲ. ಆ ಒಂದ್ ವರ್ಷ ನಿನ್ ಬಿಟ್ಟು ಹೇಗಿಲ್ಲ ಅಂತ ಗೊತ್ತಾಗ್ತಿಲ್ಲ. ನಿನ್ನ ನಾನು ಒಂದ್ ಕ್ಷಣನೂ ಬಿಟ್ಟಿರಕ್ಕಾಗಲ್ಲ ಪುಣ್ಯ. ನನಗೂ ಅಷ್ಟೇ ಜೀವ. ಒಂದ್ಸರ್ತಿ ನಿನ್ನ ದೂರ ಮಾಡ್ಕೊಂಡು ಅನುಭವಿಸಿದ್ ಸಾಕು, ಇನ್ನೊಂದ್ಸರ್ತಿ ನಿನ್ನಿಂದ ದೂರ ಆಗೋದನ್ನ ನನ್ ಕನ್ಸಲ್ ಕೂಡ ಯೋಚನೆ ಮಾಡಕ್ಕಾಗಲ್ಲ. ಅದಕ್ಕೆ ನೀನ್ ನನ್ ಜೊತೆ ಬಾಂಬೆಗೆ ಬರ್ತಾ ಇದೀಯ? ಏನ್ ಹೇಳ್ತಿದ್ಯಾ ನೀನು? ನಾವಿಬ್ರು ಎಲ್ಲ ಬಿಟ್ಟು ಓಡ್ ಹೋಗೋದ? ತಪ್ಪು ಅಂತ ಅನ್ಸ್ತಿಲ್ವಾ ಜೀವ? ತಪ್ಪೇ, ಆದ್ರೆ ನಾನು ಏನ್ ಮಾಡ್ಲಿ ಪುಣ್ಯ? ನನ್ ಪರಿಸ್ಥಿತಿ ಆಗಿದೆ. ಒಂದ್ ಬೇಕು ಅಂದಾಗ ಒಂದ್ ಕಲ್ಕೊಳ್ಳೇಬೇಕು. ಸ್ವಲ್ಪ ಯೋಚನೆ ಮಾಡಿ ನೋಡು. ಮದ್ವೆ ಮಾಡಿ ಅನ್ನೋ ವಯಸ್ಸು ನಿಂದಲ್ಲ, ಮದ್ವೆ ಮಾಡ್ಕೊಡಿ ಅನ್ನೋ ಪರಿಸ್ಥಿತಿಲಿ ನಾನು ಇಲ್ಲ. ಅಥವಾ ಒಂದೇ ದಿನದಲ್ಲಿ ಈ ನಮ್ಮಿಬ್ರು ಪ್ರೀತಿ ನಿಮ್ ತಂದೆ ಒಪ್ಕೊಳ್ಳೋದು ಇಲ್ಲ. ಜೀವ, ನೀನ್ ಎಲ್ ಬೇಕಾದ್ರೂ ಕರಿ, ನಾನ್ ಬರ್ತೀನಿ. ಆದ್ರೆ ನಮ್ಮ ಅಪ್ಪ ಅಮ್ಮನ್ ಬಿಟ್ ಬರಕ್ ಆಗಲ್ಲ. ಒಂದೇ ವರ್ಷ ಅಷ್ಟೇ, ಮತ್ತೆ ಬಂದು ನಿಮ್ಮ ಅಪ್ಪ ಅಮ್ಮನ ಕಾಲಕ್ಕೆ ಬಿದ್ರೆ ಅವ್ರ ಗ್ಯಾರಂಟಿ ಕ್ಷಮಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಈ ವಿಷಯದಲ್ಲಿ ನನ್ ತುಂಬಾ ಭಯ ಆಗಿದೆ ಜೀವ. ಸ್ವಲ್ಪ ಧೈರ್ಯ ಮಾಡ್ಕೋ ಪುಣ್ಯ. ಇವತ್ವರೆಗೂ ನನ್ನ ತಾಯಿ ಮೇಲೆ ಆಣೆ ಮಾಡಿಲ್ಲ, ಇವತ್ತು ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ, ನನ್ನ ನಂಬು ಪ್ಲೀಸ್. ಜೀವ ಅಳಬೇಡ, ಎಲ್ಲ ಸರಿ ಹೋಗುತ್ತೆ. ನಾಳೆ ಒಂದ್ ಗಂಟೆಗೆ ಬಾಂಬೆ ಬಸ್ ಇದೆ, ಬೆಳಿಗ್ಗೆ 11 ಗಂಟೆಗೆ 18th ಕ್ರಾಸ್ ಬಸ್ ಸ್ಟಾಪ್ ಹತ್ರ ಬಂದು ಫೋನ್ ಮಾಡು, ನಾನ್ ಬರ್ತೀನಿ. ಟಿಫಿನ್ ರೆಡಿ ಆಗಿದೆ ತಗೋ. ಏನಿವತ್ತು ಗುಡುಗು ಮಿಂಚು ಮಳೆ ಏನು ಇಲ್ಲ? ಯಾವಾಗ್ಲೂ ಪಟಪಟ ಅಂತ ಮಾತಾಡ್ತಾ ಇರೋಳು, ಇವತ್ತು ಸೈಲೆಂಟ್ ಆಗಿದೆಯಲ್ಲ ಯಾಕೆ ಅಂತ ಕೇಳ್ದೆ. ಹಾಗೇನಿಲ್ಲ ಅಮ್ಮ. ಅಯ್ಯೋ, ಚಪಾತಿ ಮಾಡ್ತಿರೋಳ್ ನಾನು, ಮುಖ ತುಂಬಾ ನಿನಗ್ ಬೇವ್ರು ಬಂದಿದೆಯಲ್ಲೇ, ಯಾಕೆ ಏನಾಯ್ತು? ಅದು ಅದು ತುಂಬಾ ಬಿಸಿನೀರಲ್ಲಿ ಸ್ನಾನ ಮಾಡಿದ್ನಲ್ಲ ಅದಕ್ಕೆ. ಪುಣ್ಯ, ನಿನ್ ವಯಸ್ಸಿನಲ್ಲಿ ನನಗ್ ಟೆನ್ಷನ್ನೇ ಇರ್ಲಿಲ್ಲ ಕಣೆ, ಮಕ್ಕಳ ತರ ಆಟ ಆಡ್ಕೊಂಡಿದ್ದೆ. ನೀನ್ ನೋಡಿದ್ರೆ ಯಾವಾಗ್ಲೂ ಏನೋ ಯೋಚನೆ ಮಾಡ್ತಾನೇ ಇರ್ತೀಯ, ಹುಚ್ಚ ಹುಡುಗಿ. ತಗೋ ಟಿಫನ್ ತಿನ್ಕೊಂಡು ಹೊರಡು. ಅಮ್ಮ ನನಗೆ ಹಸಿವಿಲ್ಲ, ಒಂದೇ ಸತಿ ಊಟ ಮಾಡ್ಬಿಡ್ತೀನಿ. ನೋಡು, ಓದೋ ವಯಸ್ಸಿನಲ್ಲಿ ಹಸಿವು ಜಾಸ್ತಿ ಇರುತ್ತೆ. ನಾನಲ್ದೆ ನಿನ್ ಬಗ್ಗೆ ಇನ್ಯಾರು ಕೇರ್ ತಗೋಬೇಕು ಹೇಳು? ತಿನ್ಕೊಂಡು ಹೋಗು. ಅಮ್ಮ ನೀನ್ ಒಂದ್ ಮಾತು ಕೇಳ. ಕೇಳು. ನಾನ್ ಕಂಡ್ರೆ ನಿನ್ಗೆ ಇಷ್ಟಾನಾ? ಯಾಕೆ ಡೌಟಾ? ಇಷ್ಟು ದಿವಸ ನನ್ನ ಪ್ರೀತಿಲಿ ಏನಾದ್ರೂ ಕೊರತೆ ಕಂಡಿದೀಯಾ? ಇಲ್ಲ ಅಮ್ಮ, ಸುಮ್ಮನೆ ಕೇಳ್ದೆ. ನೋಡಮ್ಮ, ನಮಗಿರೋದು ನೀನೊಬ್ಳೆ, ಎಲ್ಲ ನೀನೆ, ಮತ್ ಪ್ರೀತಿ ಇಲ್ಲದೆ ಇರುತ್ತಾ? ತಗೋ ಇನ್ನೊಂದು ಚಪಾತಿ ಹಾಕೋ. ಇಲ್ಲ ಸಾಕಮ್ಮ ಸಾಕು. ಅಮ್ಮ ನಾನು ರೂಮಕ್ಕೆ ಹೋಗ್ತಿಲ್ಲ. ಅದನ್ನ ಏನ್ ಕೇಳೋದು, ತಿನ್ನು ಹೋಗಮ್ಮ. ಹಾಕೊಂಡಿರೋದು ಕಾಕಿ ಬಟ್ಟೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೈ ಹಾಕಿದ್ರೆ ನಾವು ಯಾರು ಉಳಿಯಲ್ಲ. ಏನಾದ್ರೂ ಮಾಡಿ ಸ್ವಲ್ಪ ದಿವಸ ಕಾದವನ್ನ ಮುಗಿಸ್ಬಿಡ್ಬೇಕು. ನಾವ್ ಇಷ್ಟೊಂದು ಸೀರಿಯಸ್ ಆಗಿ ತಲೆ ಕೆಡ್ಸ್ಕೊಂತಾ ಇದೀವಿ, ನೀನೇನ ಸುಮ್ನೆ ಕೂತಿದ್ಯಾ? ಕೋಟೆ ಇವತ್ ಬೆಳಗ್ಗೆನ ಡೆಡ್. ಏನ್ ಹೇಳ್ತಾ ಇದ್ಯಾ ನೀನು? ನಾನೇ ಮುಗಿಸ್ಬಿಟ್ಟೆ. ಹಲೋ,
ಕೋಟೆ ಯಾರು ಲಾಕ್ ಅಪ್ ಡೆತ್ ಮಾಡಿ ಆರಾಮಾಗಿದ್ಯಾ ಮರ್ಡರ್ ಮಾಡಿ ರೋಡ್ ಅಲ್ಲಿ ತಗೊಂಡ್ ನಿಲ್ಸಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಅದರ ಪ್ರೂಫ್ ನನ್ನ ಹತ್ರ ಇದೆ ಹೇ ಯಾರು ನೀನು ಪ್ರೂಫ್ ಬೇಕಂದ್ರೆ ಬಾ ಯಾರು ಅಂತ ಗೊತ್ತಾಗುತ್ತೆ ಎಲ್ಲಿದ್ಯಾ ಇಸ್ಕಾನ್ ಟೆಂಪಲ್ ಹತ್ರ ಹೇಯ್ ನನ್ನ ಹತ್ರನೇ ಆಟ ಆಡ್ತೀಯಾ ಯಾರೋ ನೀನು ಕ್ರೈಮ್ ಸ್ಟೋರಿ ಡೈರೆಕ್ಟರ್ ಸುಮ್ಮನೆ ಚಮಕಾಯಿಸಿದ್ರೆ ಇನ್ನೊಂದು ಕೊಲೆ ಮಾಡಬೇಕಾಗತ್ತೆ ಕೊಲೆ ಮಾಡೋದು ನಿನಗೆ ಮಾಮೂಲಿ ತಾನೆ ಬರದೇ ಇದ್ರೆ ನಾಳೆ ಕ್ರೈಮ್ ಸ್ಟೋರಿಯಲ್ಲಿ ಸೀನ್ ಸಮೇತ ನೋಡಬೇಕಾಗತ್ತೆ ಮೈಸೂರು ಲ್ಯಾಂಪ್ಸ್ ಹತ್ರ ಬಾ ಅಲ್ಲೇ ನೋಡುತ್ತೀಯ ಸೀದಾ ಫ್ಯಾಕ್ಟರಿ ಒಳಗೆ ಬರೋ ಹಾಗಾದ್ರೆ ಡಿಪಾರ್ಟ್ಮೆಂಟ್ಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಮೊದಲು ನೀ ಇಲ್ಲಿಂದ ಎಸ್ಕೇಪ್ ಆಗಬೇಕು ನೀ ಹೇಗಿದ್ರು ಪುಣ್ಯ ಹತ್ರ ಬಾಂಬೆಗೆ ಹೋಗೋ ವಿಷಯ ಹೇಳಿದ್ಯಾ ನಿನಗೆ ಬಾಂಬೆಗೆ ಹೋಗಿರೋದಕ್ಕೆ ನಾನು ಅರೇಂಜ್ ಮಾಡ್ಕೊಡ್ತೀನಿ ಹಲೋ ಹಲೋ ಮೇ ರಾಜ್ ಬೋಲ್ ರಾಮ್ ಬೋಲೋ ರಾಜ್ ಕ್ಯಾ ಬಾತ್ ಹೈ ನನ್ನ ಸ್ನೇಹಿತ ಅವನ ಉಡುಪಿ ಜೊತೆ ಅಲ್ಲೇ ಸೆಟ್ಲ್ ಆಗಕ್ಕೆ ಬರ್ತಾ ಇದ್ದಾನೆ ಅವನು ಉಳ್ಕೊಳ್ಳೋದಕ್ಕೆ ಚೂರು ಫೆಸಿಲಿಟಿ ಮಾಡ್ಕೊಡಮ್ಮ ಉಡುಪಿ ಉಡುಪಿ ಜೈಸಾಕ್ ಇಲ್ಲಮ್ಮ ಈ ಫೀಲ್ಡ್ ಬಿಟ್ಟು ತಾನು ಪ್ರೀತಿಸಿರೋ ಹುಡುಗಿ ಜೊತೆ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಕನ್ಸು ಕಟ್ಟಿರೋ ಒಬ್ಬ ಪ್ರೇಮಿಕಣ ನೀನ್ ಹೇಳ್ತಾ ಇದ್ರೆ ಉಸ್ ಲವ್ ಬಾಯ್ ಕೋ ಮುಜೆ ದೇಖ್ನಾ ಈ ಪಡೆಗ ಕೋನ್ ರೇವೋ ಜೀವ ಅಂತ ಕಣ ಠೀಕ್ ಹೈ ಭೇಜ್ ದೋ ಇದರ್ ಮೇರಾ ದೋಸ್ತ್ ಹೈ ತೋ ಮೇರಾ ಭಿ ದೋಸ್ತ್ ಹೈ ಮೈ ಸಬ್ ಅರೇಂಜ್ ಕರ್ ದೇತಾ ಹೂನ್ ಹಾಂ ಚಲೋ ಠೀಕ್ ಹೈ ಭಾಯಿ ಠೀಕ್ ಹೈ ಭಾಯಿ ಜೀವ ನೀನ್ ಬಾಂಬೆಗೆ ರೀಚ್ ಆಗಿದ ತಕ್ಷಣ ಈ ನಂಬರ್ಗೆ ಫೋನ್ ಮಾಡು ಸಾಹಿಲ್ ತಿಜೋರಿ ಅಂತ ನಿನ್ನ ಪಿಕಪ್ ಮಾಡ್ತಾನೆ ನಿನಗೆಲ್ಲ ಫೆಸಿಲಿಟೀಸ್ ಮಾಡ್ಕೊಡ್ತಾರ ಹೌದು ಪುಣ್ಯ ಯಾವಾಗ ಬರ್ತಾಳ ಅವಳ ಫೋನ್ಗೆ ವೇಟ್ ಮಾಡ್ತಾ ಇದ್ದೀನಿ ಅಪ್ಪ ನಾನು ಬರ್ತೀನಿ ಅಮ್ಮ ನಾನು ಬರ್ತೀನಿ ಇಂದು ಮುಂಜಾನೆ ಮೈಸೂರು ರಾಮ್ಸ್ ಬಳಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಕೋಟೆಯವರ ಶವ ದೊರೆತಿದೆ
ಈ ಕೊಲೆಯನ್ನು ಮಾಡಿರುವವರು ಬೈಯನ ಸಹಚರರಾದ ಬುಗ್ರಿ ರಾಜ, ತಪ್ಲೆ, ಸೀನಾ, ಟಕ್ಲು ಎಂದು ಶಂಕಿಸಲಾಗಿದೆ. ಈ ಕೊಲೆಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಷಯ ಬೆಳಕಿಗೆ ಬಂದಿತ್ತು. ಸುಮಾರು 6 ತಿಂಗಳ ಹಿಂದೆ ಬೈಯನ ಕೊಲೆಗೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಕೋಟೆಯವರಿಂದ ಶಿಕ್ಷೆಗೆ ಗುರಿಯಾಗಿ ಜೈಲಿಗೆ ಕಳುಹಿಸಲ್ಪಟ್ಟಿದ್ದ ಜೀವನ್ ಅಲಿಯಾಸ್ ಜೀವ ಎಂಬ ವ್ಯಕ್ತಿಯು ಬುಗ್ರಿ ರಾಜ ಗ್ಯಾಂಗ್ನ ಸಹಾಯ ಪಡೆದು ಈ ಹುಡುಗ ನಮ್ಮ ಕ್ರಾಸ್ ಅಲ್ಲಿರೋ ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡೋನಲ್ವಾ, ಇವನಿಂತ ಕೆಲಸ ಮಾಡ್ದ ನೋಡಕ್ ಒಳ್ಳೆ ಹುಡುಗನ ತರ ಇದ್ದಾನೆ. ಈಗಿನ ಕಾಲದಲ್ಲಿ ಯಾರು ಒಳ್ಳೆಯವ್ರು ಆಗ್ತಾರೆ, ಯಾರು ಯಾವ ಕೆಟ್ಟವ್ರು ಆಗ್ತಾರೆ ಅಂತ ಹೇಳೋದೇ ಕಷ್ಟ ಆಯ್ತಲ್ಲಪ್ಪ. ಹೇಳು ಪುಣ್ಯ, ಅಲ್ಲೇ ಇರು, ಇನ್ನು 20 ನಿಮಿಷ ಬರ್ತಿದ್ದೀನಿ. ನೀನ್ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಡು. ಸರಿ, ಓಕೆ. ಬಸ್ ಸ್ಟ್ಯಾಂಡ್ ಬರ್ತೀರಾ? ಈ ಕಡೆ 5ನೇ ಪ್ಲಾಟ್ಫಾರ್ಮ್. ಥ್ಯಾಂಕ್ ಯು. ಅಯ್ಯಯ್ಯಯ್ಯಯ್ಯ, ಇದೇನ್ ರೂಮೋ ತಿಪ್ಪೆ ಗುಂಡಿನೋ?
ಇದೇನ್ ಹುಡುಗಿರ ತಮ್ ತಮ್ ಕೆಲ್ಸ ತಾವ್ ತಾವ್ ಮಾಡ್ಕೊಳಕ್ಕೆ ಗೊತ್ತಿಲ್ಲ. ಗಂಡನ್ ಜೊತೆ ಅದ್ ಹೇಗ್ ಸಂಸಾರ ಮಾಡ್ತಾರೋ. ತಿಂದಿದ್ದ ತಟ್ಟೆ ಲೋಟನು ನಾನೇ ತೆಗಿವ. ಅಪ್ಪ ಅಮ್ಮ, ನಾನು ನಿಮ್ಗೆ ಮೋಸ ಮಾಡಿ ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ. ನಾನು ಜೀವ ಅನ್ನೋ ಹುಡುಗನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಮ್ ಕ್ರಾಸ್ ಅಲ್ಲೇ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ವಿಷಯ ನಿಮ್ಗೆ ಹೇಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಹೇಳೋ ವಯಸ್ಸು ನಂದಾಗಿರ್ಲಿಲ್ಲ. ಅದಕ್ಕೆ ಭಯಪಟ್ಟು ಹೇಳಿಲ್ಲ. ಸಾರಿ ಅಮ್ಮ, ಅವನ ಜೊತೆ ಸಂತೋಷವಾಗಿ ಬಾಳ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಸಾಯ್ತೀನಿ ಹೊರತು ಕೆಟ್ಟು ವಾಪಸ್ ಬರೋದಿಲ್ಲ. ನನಗೆ ಕ್ಷಮಿಸಿ, ಹುಡುಕ ಪ್ರಯತ್ನ ಮಾಡ್ಬೇಡಿ. ನಡೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಬೇಡ ಕಣೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾಳೆ ಟಿವಿಲೋ ಪೇಪರ್ಲಲ್ಲೋ ಈ ಶಾಸ್ತ್ರಿ ಮಗಳು ಯಾವನ ಲೋಪ ಜೊತೆ ಓಡೋದು ಅಂತ ಪ್ರಚಾರ ಮಾಡಿಸ್ಕೊಳಕ್ ಇನ್ಸ್ಪೆಕ್ಟರ್ ಕೊಲೆ ಮಾಡಿ ತಲೆ ತಪ್ಸ್ಕೊಂಡು ಓಡೋಗಿರೋ ರೌಡಿ ಜೀವ ಜೊತೆ ಮಕ್ಕಳಿಗೆ ಬೇಕಾದೆಲ್ಲ ತಂದ್ಕೊಡೋದು ಮುಖ್ಯ ಅಲ್ಲ ಕಣೆ. ಅವ್ರು ಬೆಳೆದಾಗೆಲ್ಲ ಅವ್ರ ಚಟುವಟಿಕೆನೆಲ್ಲ ನಾವ್ ಗಮನಿಸಿಲ್ಲ ನೋಡು, ಅದು ನಾವ್ ಮಾಡಿರೋ ತಪ್ಪು. ನಾನು ಇದ್ರ ಮೇಲೆ ಕೊಟ್ಟಿರೋ ಗಮನ ನನ್ನ ಮಗಳ ಮೇಲೆ ಕೊಡದೆ ಹೋದಲ್ಲ. ನನ್ನಂತ ಪಾಪಿ ತಂದೆ ಇದ್ರೇನು ಸತ್ರೇನು. ಅಯ್ಯೋ, ಪ್ರಯಾಣಿಕರ ವಿನಂತಿ, ಬೆಂಗಳೂರಿನಿಂದ ಮುಂಬೈಗೆ ಹೊರಡಲಿರುವ ಬಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲಾಟ್ಫಾರಂ 5ಕ್ಕೆ ಬರಲಿದೆ. Thank you.
ಏನ್ರ ನೋಡ್ತಾ ಇದ್ದೀರಾ ಅವನ್ನ? ಕೊಚ್ಚಾಕ್ರು. ಫ್ರೆಂಡ್ಸ್ ಯಾವುದೇ ಕೆಲಸ ಮೇಲೆ ಕರ್ಕೊಂಡೋಗಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಈ ಬಸ್ ಇಲ್ದಿದ್ರೆ ಇನ್ನೊಂದು ಬಸ್ಸಲ್ಲಿ ಹೋಗೋಣ. ಅದಕ್ಕೆ ಯಾಕೆ ಮುಂಚ್ಕೊಂಡಿದ್ಯಾ? ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ. ಪ್ಲೀಸ್ ಕ್ಷಮಿಸ್ಬಿಡು. ತುಂಬ ಆಸೆ ಆಗ್ತಿದೆ ಕಣೆ, ನಿನ್ನ ಮಡಲಲ್ಲಿ ಮಲಗಬೇಕು ಅಂತ ತುಂಬ ಆಸೆ ಆಗ್ತಿದೆ. ಮಲಗ್ತೀನಿ ಪ್ಲೀಸ್. ಪ್ಲೀಸ್
ಏನವ್ವ ದಿನಾ ಬತ್ತೀಯ ದಿನಾ ಕಾಯ್ತೀಯ ಯಾರಿಗೋಸ್ಕರ ನವ್ವ ಕಾಯ್ತಿದ್ಯಾ ನನ್ನ ಜೀವ ಬರ್ತಾನ ಅಜ್ಜಿ ಅದಕ್ಕೆ ಕಾಯ್ತಾ ಇದ್ದೀನಿ ಬರ್ತಾನೆ ಬರ್ತಾನೆ ಅಂತ ಇನ್ ಎಷ್ಟು ವರ್ಷ ನವ್ವ ಕಾಯ್ತೀಯಾ ಹೋಗೋಗೋ ಮನೆಗೆ ಇಲ್ಲ ಅಜ್ಜಿ ನನ್ನ ಜೀವ ಬರ್ತಾನೆ ಬಂದೇ ಬರ್ತಾನೆ ಜೀವ ಬರ್ತಾನೆ ನೋಡವ್ವ ಕಳ್ದೋಗಿರೋ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಕಳ್ದೋಗಿರೋ ವಯಸ್ಸನ್ನ ಸಂಪಾದನೆ ಮಾಡಕ್ಕಾಯ್ತದ ಪಿರುತಿ ಗಿರುತಿ ಅಂತ ತುಡುಕ್ ಬಿಡ್ತೀರಾ ಆಮ್ಯಾಕಿಂದ ತಲೆ ಮೇಲೆ ಕೈ ಒತ್ಕೊಂಡು ಕುಂತ್ಕಂತೀರಾ ಏನ್ ಹೆಣ್ಮಕ್ಳು ಏನೋ ಕೊನೆಗೂ ಜೀವ ಏನಾದನೆಂದು ಪುಣ್ಯಳಿಗೆ ತಿಳಿಯಲಿಲ್ಲ ವರುಷಗಳು ಉರುಳಿದರೂ ಪುಣ್ಯಳ ಪ್ರೀತಿ ಜೀವನಿಗಾಗಿ ಜೀವಂತ ಜೀವನ ಅನ್ನೋದು ಕನಸುಗಳ ಅರಮನೆಯನ್ನು ಕಟ್ಟಿರುವ ಒಂದು ಸುಂದರವಾದ ಲೋಕ ಅದನ್ನ ಅನುಭವಿಸಿ ಅದನ್ನ ಅಳಿಸಿ ಹಾಕಬೇಡಿ ಪ್ರೀತಿಸಿ ಆದರೆ ಪ್ರೀತಿಯಲ್ಲಿ ದುಡುಕಬೇಡಿ